नमो ಪೂಜ್ಯ ಅನ್ನದಾತರಿಗೆ ಹೃತ್ಪೂರ್ವಕ ಪ್ರಣಾಮಗಳು. ತಮ್ಮೆಲ್ಲರ ಹರಕೆಯ ಪ್ರತಿಫಲವೇ ಈ ನಮ್ಮ ಪ್ರಾಮಾಣಿಕ ಪ್ರಯತ್ನ. ಇದು ಭ್ರಷ್ಟಾಚಾರ ಎಂಬ ನಾಟಕ ರೂಪದಲ್ಲಿ ನಿಮ್ಮ ಕೈ ಸೇರುತ್ತಿದೆ, ಅದು ನಮ್ಮ ಭಾಗ್ಯ. ಈ ನಾಡಿನಲ್ಲಿ ಭ್ರಷ್ಟಾಚಾರ ಯಾರಿಗೆ ಗೊತ್ತಿಲ್ಲ. ಇದು ಸ್ವಾತಂತ್ರ್ಯಾನಂತರದ ನಮ್ಮ ರಾಷ್ಟ್ರದಲ್ಲಿನ ವ್ಯಾಪಕವಾಗಿ ಹರಡಿರುವ ಒಂದು ವ್ಯಾಧಿ. ಈ ಭ್ರಷ್ಟಾಚಾರದ ಅಣಕವೇ ನಮ್ಮ ಮುಖ್ಯ ಗುರಿ. ಅದರ ವಿಡಂಬನೆಗೆ ನಾವು ಆಯ್ದುಕೊಂಡಿರುವ ಖಾತೆ ಪೊಲೀಸ್ ಖಾತೆ. ಹಾಗೆಂದ ಮಾತ್ರಕ್ಕೆ ಪೊಲೀಸ್ ಖಾತೆಯಲ್ಲಿ ಇರುವವರೆಲ್ಲ ಕೆಟ್ಟವರು ಎಂದರೆ ಯಾರೂ ಒಪ್ಪುವುದಿಲ್ಲ. ಹಾಗಲ್ಲದೆ ಅದರಲ್ಲಿ ಇರುವವರೆಲ್ಲ ಒಳ್ಳೆಯವರೆಂದರೆ ಅವರೇ ಒಪ್ಪುವುದಿಲ್ಲ. ಎಲ್ಲ ಖಾತೆಗಳಲ್ಲಿ ಹಾಸುಹೊಕ್ಕಾಗಿ ಹರಡಿರುವ ಈ ಅನಿಷ್ಟ ಪರಂಪರೆಯ ಪರಿಚಯದ ಪ್ರಯತ್ನವಷ್ಟೇ ನಮ್ಮ ಗುರಿಯಲ್ಲ. ಇದರಿಂದ ಕಿಂಚಿತ್ ಮಾತ್ರವಾದರೂ ಆ ಭ್ರಷ್ಟಾಚಾರಿಗಳು ಆತ್ಮ ಸಂಶೋಧನೆ ಮಾಡಿಕೊಂಡಲ್ಲಿ ನಮ್ಮ ಪ್ರಯತ್ನಕ್ಕೆ ಪೂರ್ಣ ಫಲ ಸಿಕ್ಕೀತೆಂಬ ಹೆಬ್ಬಯಕೆ. ಅದಕ್ಕೆ ಅವಸರ ಪಡುವ ಪ್ರವೃತ್ತಿಯೂ ನಮ್ಮದಲ್ಲ. ಇಂದಲ್ಲದಿದ್ದರೆ ಎಂದಾದರೂ, ನಮ್ಮ ಕಣ್ಣು ಮುಂದಲ್ಲದಿದ್ದರೂ, ನಾವು ಕಣ್ಣು ಮುಚ್ಚಿದ ನಂತರ ಮುಂದೆ ಎಂದಾದರೂ ನಮ್ಮ ಈ ಬಯಕೆ ಈಡೇರಿದರೆ ನಮ್ಮ ಸೇವೆಯೇ ಸಾರ್ಥಕ, ನಮ್ಮ ಬದುಕಿಗೆ ಅದುವೇ ಸ್ಮಾರಕ. ನಿಮ್ಮ ನಿರಂತರ ಪ್ರೋತ್ಸಾಹವೇ ನಮ್ಮ ಬಾಳಿನ ಉಸಿರು. ಇನ್ನು ಕೇಳಿ ನಾಟಕ ಭ್ರಷ್ಟಾಚಾರ. ಇದು ಅಧಿಕೃತವಾಗಿ ನಿಮ್ಮ ಕೈ ಸೇರುತ್ತಿದೆ. ಇದುವರೆಗೆ ನೀವು ಕೇಳಿದ್ದೆಲ್ಲ ಅನಧಿಕೃತವಾದ ಕದ್ದು ಕೇಳಿಸಿದ ನಾಟಕ. ಇದು ನಾವು ಮನಸಾರ ನಿಮಗೆ ನೀಡುತ್ತಿರುವ ಅಧಿಕೃತ ಸೇವೆ. ಸ್ವೀಕರಿಸಿ, ಹರಸಿ. ಲಾ ವೀರಪ್ಪ, ಏನಯ್ಯ ಮುರಾರಿ, ಎಲ್ಲೋ ಒಂದು ಬೀಡಿ ಕೊಡೋ ತಂದಿದ್ರ? ಹ್ಮ್ ಮಾಡಿ. ಇದ್ರೆ ಮನೆ ಹಾಳ. ಏನಯ್ಯ, ಒಂದು ಮೂರು ಕಾಸಿನ ಬೀಡಿಗೆ 12 ಅಣಿ ಕಡ್ಡಿ ಖರ್ಚು. ಆಹಾ, ಏನು ಬಿಡಿ ಇಟ್ಟಿದ್ಯೋ ಸುಳೆ ಮಗನೇ. ನನ್ನ ಮಗನ ನೋಡು, ಮುಂದೆ ಉರಿತಾ ಇದೆ, ಹೇಳಿದ್ರೆ ಹಿಂದೆ ಹೊಗೆ ಬರೋಲ್ಲ. ಆಹಾ, ಈ ನನ್ನ ಮಗಂದು ಬಂಗಾರಪ್ಪ ಇದ್ದಾಗೆ, ನನ್ನ ಮಗ ಆ ಕಡೆಗೂ ಹೋಗಲ್ಲ, ಈ ಕಡೆಗೂ ಬರೋಲ್ಲ. ವೀರಪ್ಪ, ಏನು ಅಮ್ಮ ಬೆಳಕರಿತಾ ಬಂತು? ಹೌದಾ? ಇಲ್ಲಯ್ಯ, ಇನ್ನೂ ದುಡ್ಡು ಕೊಡೋ ನನ್ನ ಮಗ ಒಬ್ಬನು ಕಾಣ್ತಿಲ್ವಲ್ಲ. ಅಲೋ, ಬೆಳಕರಿಯ ನೈಟ್ ಬೀಟ್ ಕೆಲಸ ಮಾಡಿ ಬರೀ ಕೇಳಲ್ಲಿ ಮನೆಗೆ ಹೋಗೋದು ಅಂದ್ರೆ ಡಿಪಾರ್ಟ್ಮೆಂಟ್ಗೆ ಅವಮಾನ ಅಲ್ವೇನೋ. ನೀನೇನೇ ಹೇಳೋ ವೀರಪ್ಪ, ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಕಾಕಿ ಖಾತೆಯಲ್ಲಿ ದುಡ್ಡು ಬರೋದಿಷ್ಟು ತಾಪತ್ರೆ ಆಗ್ಬಿಟ್ರೆ. ಹೌದು, ಇನ್ನು 50-60 ಸಾವಿರ ರೂಪಾಯಿ ಲಂಚ ಕೊಟ್ಟು ಸಬ್ ಇನ್ಸ್ಪೆಕ್ಟರ್ ಗಿರಿಗೆ ಇಂಟ್ರೆಸ್ಕೊಂಡ್ರು ಅವ್ರದ್ದು ಹೊಸಲು ಹೋದ್ರು ಹೋಗ್ಲಿ, ಬಡ್ಡಿ ಗತಿ ಏನೋ ನನ್ ಮಗನೇ. ಅಂತೂ ನೀನೇನೇ ಹೇಳೋ, ಈ ಪೊಲೀಸ್ ಖಾತೆಯಲ್ಲಿ ಯಾವ ಡ್ಯೂಟಿ ಬೇಕಾರ ಮಾಡ್ಬೋದು, ಆದ್ರೆ ಊರೆಲ್ಲ ಮಲಗಿರುವಾಗ ದರಿದ್ರ ರಾತ್ರಿ ಹೊತ್ತು ಬೀದಿ ನಾಯಿ ಹಾಗೆ ನೈಟ್ ಬೀಟ್ ಕೆಲಸ ಮಾಡೋ ಈ ಕಚಡ ಡ್ಯೂಟಿ ಮಾತ್ರ ನನ್ನ ಶತ್ರುಗಳಿಗೂ ಬೇಡ ನೋಡು. ಲೇ ನೋಡ, ಯಾವನೋ ಬರ್ತಾ ಇದ್ದಾರೆ. ಬಾರ ಇಲ್ಲಿ ಬೆಳಕರಿ ಹೊತ್ಕೊಂಡು ಗಿರಾಕಿ ಸಿಕ್ಕಿದಾನೆ ಇವನು, ಬಿಟ್ಟು ಏನ್ ಮಾಡೋದ? ಕರ್ಕೊಂಬರ ಇಲ್ಲಿ. ಲೇ ಬಾರ ಇಲ್ಲಿ.
ನಮ್ ಡಿಪಾರ್ಟ್ಮೆಂಟ್ ಇರೋದೇ ಹೊಡಿಯಕ್ಕೆ, ಆದ್ರೆ ಪಬ್ಲಿಕ್ ಅಲ್ಲೆಲ್ಲ ಹೊಡಿಬಾರ್ದು ಕಣೋ. ಮತ್ತೆ ಸ್ಟೇಷನ್ ಕರ್ಕೊಂಡು ಹೋಗಿ ಒಳಗ್ ಹಾಕೊಂಡು ಹೊಡೆದ್ರೆ ಹೇಗಿರ್ಬೇಕಂದ್ರೆ ಅವನಿಗೆ ನೋವಾಗಬೇಕು, ಕೋರ್ಟ್ ಅಲ್ಲಿ ಪ್ರೂವ್ ಆಗ್ಬಾರ್ದು, ಹಾಗೆ ಹೊಡಿಬೇಕು ಕಣೋ. ಲೇ ಬಾರೋ ಇಲ್ಲಿ. ಯಾರೋ ನೀನು? ನಾನು ಯಾರಾದ್ರೆ ನಿಮ್ ಕೇಳ್ರಿ. ಅದಪ್ಪ ನೋಡಿದ್ಯ ಅವನ ಆಡ್ಲಿ ಅಲೆರಾಮ, ಅವನಿಗೆ ವಾಕ್ ಸ್ವಾತಂತ್ರ್ಯ ಇದೆ ಕಣಯ್ಯ. ಲೈ ಬಾರ ಇಲ್ಲಿ. ನೀನ್ ಯಾರೋ, ನೀನ್ ಯಾರು, ಎಲ್ಲಿಂದ ಬಂದೆ, ಇಷ್ಟೊತ್ತಲ್ಲಿ ಎಲ್ಲಿ ಹೊರಟಿದೀಯಾ? ನೋಡು, ಟೆಂತ್ ಸಿನಿಮಾ ಸೆಕೆಂಡ್ ಶೋ ಬಿಡೋ ಹೊತ್ತಾಯ್ತು, ಇಷ್ಟು ಹೊತ್ತಲ್ಲಿ ಒಬ್ಬನೇ ಎಲ್ಲಿ ಹೊರಟೆ? ನಮ್ಮನ್ನ ನೋಡಿ ಯಾಕೆ ಆಗಿ ಓಡೋಗ್ತಾ ಇದೀಯಾ? ಅಲ್ಲ ಕಣ, ನನ್ನ ಮಗನೇ, ನಾವು ಸುಮ್ಮನೆ ನಿಂತಿರೋರನ್ನೇ ಬಿಡಲ್ಲ, ಇನ್ನು ಓಡೋಗ್ತಿರೋರನ್ನ ಬಿಡ್ತೀವೇನೋ. ಇದನ್ನೆಲ್ಲ ಕೇಳಬೇಕಾದ್ದು ನೈಟ್ ಬೀಟ್ ಪೊಲೀಸ್ ಅವರಾದ ನಮ್ಮ ಡ್ಯೂಟಿ ಕಣೋ. ನನ್ನ ಮಗನೇ, ನಾನು ನನ್ನ ಡ್ಯೂಟಿ ಮೇಲೆ ತಾ ಹೋಗ್ತೀನಿ. ಡೈ ಹಾಕ ಅವನಿಗೆ. ಮುರಾರಿ, ಇಲ್ಲಿ ನೋಡಯ್ಯ, ಇಲ್ಲಿ ಏನಿದೆ ನೋಡು, ಒಂದ್ರಲ್ಲಿ ಸ್ವದೇಶಿ, ಇನ್ನೊಂದ್ರಲ್ಲಿ ವಿದೇಶಿ. ಅಲ್ಲ ಅಲ್ಲ ಅಲ್ಲ, ಬಟ್ ವಿದೇಶಿ ಏನ್ ಮಾತ ನನ್ನ ಮಗನೇ, ಅದು ಸ್ವದೇಶಿನೇ, ಅದು ಅಡಲ್ಟ್ರೇಟೆಡ್. ಲೇ ಪರದೇಶಿ, ಎಲ್ಲಿಂದ ತಂದ್ಯ ಇದನ್ನ? ನಿಮ್ಗೆ ಮಾಮೂಲು ಕೊಡೋ ಜಾಗದಿಂದಲೇ ಕೊಂಡು ಬಂದಿರ್ಕೆ. ಅಲ್ಲ ಬಡ್ಡಿ ಮಗನೇ, ನನ್ನ ಮಾಮೂಲು ಸುದ್ದಿಗೆ ಬಾಯಿ ಹಾಕ್ತೀಯ? ರಾಸ್ಕಲ್, ಇವತ್ತು ನಮ್ಮ ದೇಶದಲ್ಲಿ ಪೊಲೀಸ್ದವ್ರ ಮಾಮೂಲು, ಕಾಂಗ್ರೆಸ್ದವ್ರ ಆಸ್ತಿ ಕೇಳೋ ಬಡ್ಡಿ ಮಗ ಯಾರು? ಅದ್ರಲ್ಲಿ ಯಾವ ಮೂಲೆ ಇದು? ಇದು ಅದು ಅಂದ ಅಗ್ನಿ ಮೂಲೆ ಇದು. ಆ ನನ್ನ ಮಗನೇ, ಲೈ ಒದಿಯವ್ರು ಅಗ್ನಿ ಮೂಲೆ ಅಂತೆ. ನೋಡ, ಇದೆಲ್ಲ ಅಕ್ರಮ ಅವ್ಯವಹಾರ, ಇದು ನಿರೋಧಿರೋ ಜಾಗ. ಏನ ನಿರೋಧ ಅಲ್ವಾ ಮುಂಡೆ ಮಗನೇ, ಪಾನ ನಿರೋಧ ಇರೋ ಜಾಗ ಅನ್ನೋ. ಹ್ಞೂ ಹ್ಞೂ, ಅದಿರೋ ಜಾಗ ಕಣ. ಲೈ ನಮ್ಮ ನೋಡ, ನಮ್ಮ ರಾಜ್ಯದಲ್ಲಿ ಪಾನ್ ನಿರೋಧ ಎರಡು ತಾಲೂಕಿನಲ್ಲಿ ಖಾಯಂ. ಯಾವ್ದಪ್ಪ ಅದು? ಒಂದು ಜಮಖಂಡಿ, ಒಂದಿದು. ಹಾ, ಇಲ್ಲಿ ಕುಡಿಯೋಕೆ ಲೈಸೆನ್ಸ್ ಪರ್ಮಿಟ್ ಇರಬೇಕು. ಲೈಸೆನ್ಸ್ ಪರ್ಮಿಟ್ ಇರೋರು ಮಾತ್ರ ಇಲ್ಲಿ ಕುಡಿಬೇಕು. ನಿನ್ನ ಹತ್ರ ಲೈಸೆನ್ಸ್ ಪರ್ಮಿಟ್ ಏನಾರ ಇದೆಯಾನಲ್ಲ? ನಿನ್ ಪರ್ಮಿಟ್ ಬೇಡ ಮನೆ ಮನೆ, ಯಾರದಾರ ಮಾಜಿ MLA ಪರ್ಮಿಟ್ ಇದ್ರೆ ಕೂಡ ಸೈನ್ ಮಾಡ್ಕೊಡ್ತೀನಿ, ಹೋಗ. ಅಡೆ ಮುರುಗ, ಇದು ಎನ್ನ ಆಶ್ಚರ್ಯ? ಏನ್ ಸ್ವಾಮಿ, ಊರಿಗೆಲ್ಲ ಕುಡಿಕಬಾರದು ಕುಡಿಕಬಾರದು ಅಂತ ಹೇಳಿ ಒಬ್ಬಿಬ್ಬರಿಗೆ ಕುಡಿಯೋದಕ್ಕೆ ಲೈಸೆನ್ಸ್ ಕೊಡುತ್ತಿರುವುದು ಇದು ಎನ್ನ ನ್ಯಾಯ? ಎನ್ನ ನ್ಯಾಯ? ಕಳ್ಳ ನಮಗನೆ ಕಲ್ಯಾಣಿ ರಾಗದಲ್ಲಿ ಕೇಳ್ತಾನೆ, ಅದನ್ನ ನಮ್ಮನ್ನೇನು ಕೇಳ್ತೀಯ? 5-10 ರೂಪಾಯಿ ನೋಟ್ ಇಸ್ಕೊಂಡು ಓಟ್ ಹಾಕಿ ಕಳಿಸಿದಾರಲ್ಲ ಅವ್ರನ್ನ ಕೇಳ. ಲೇ ವೀರಪ್ಪ, ಮಕ ಏನ್ ನೋಡ್ತೀಯ? ಜಾಡ್ಸ್ ಹೊದಿಯೋ. ಸೊಡಿ ಹೊಡಿಲ್ಲ. ಮುರಾರಿ, ಎಷ್ಟ್ ಕೊಟ್ನೋ? 5 ಕೊಡ್ತಾನಲ್ಲ. 5 ರೂಪಾಯಿ? ಹಾ, ಅಯ್ಯೋ ಸೋಳ ಮಗ. ಲೈ ಮುರಾರಿ, ಎಷ್ಟ್ ಕೊಟ್ನೋ? 10 ರೂಪಾಯಿ ಕೊಟ್ನಯ್ಯ. ಹ್ಞೂ, ನನಗಾಯ್ತು, ನಿಂಗೆ? ಹಾ, ತಡಿ ತಡಿ ನೋಡೋಣ. ಏಯ್, 10 ರೂಪಾಯಿ ಕೊಡ್ತೀಯ? ಸುವರ್, ಚಿಲ್ಲರೆ ಕೊಟ್ಟು ಪೊಲೀಸ್ ಖಾತೆಗೆ ಅವಮಾನ ಮಾಡ್ತೀಯ. ಇವ ನೀನು ಸರಿಯಾಗಿ ಕೊಡದ್ರೆ ನನ್ನ ಮಗನೇ, ನಿನ್ ಮೇಲೆ ಡಬ್ಬಲ್ ಕೇಸ್ ಆಗುತ್ತಲ್ಲೋ. ಸತ್ಯ ಸ್ವಾಮಿ, ಅನಕಿಟ ಇಲ್ಲ. ಲೈ ಬರ ಇಲ್ಲಿ. ಏ ಮುರಾರಿ, ನಾನು ಹೇಳ್ತೀನಿ ತಾಳ. ಲೈ ಅವರು ತುಂಬಾ ಸ್ಟ್ರಿಕ್ಟು ಕಣೋ. ಇನ್ನು 5 ರೂಪಾಯಿ ಇದ್ರೆ ಸಾಕು ಕೊಡೋ, ನಾನು ನೋಡ್ಕೋತೀನಿ ಆಮೇಲೆ. ಚಿಲ್ಲರೆ ನನ್ನ ಮಗನೇ, ಅಲ್ಲೂ 5 ಕೇಳ್ತಾರೆ. ನೀವಿಬ್ರು ಒಂದ್ ಕೆಲಸ ಮಾಡ್ತೀರಾ? ಒಂದ್ ಕೆಲಸ ಇಬ್ರೆ, ಆ ಅಭ್ಯಾಸ ನಮ್ಗಿಲ್ಲಪ್ಪ. ಸ್ವಾಮಿ, ನಿಂಗೆ 2 ಪೇರು ಬಂದ್ರೆ ಹೆಂಗೆ ಸಾವುಕಾರ ಕೇಳಿ ಇನ್ನು 10 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ. ಅಲ್ಲ ನನ್ನ ಮಗನೇ, ಅವನೇ ಅವನು 10 ರೂಪಾಯಿ ಸಾವುಕಾರ ಈ ಹಳ್ಳಿ, ನನಗೆ ಗೊತ್ತಿದ್ದಿರೋನು. ಅದೇ ನಿಮ್ಗೆ ಮಾಸ ಮಾಸ ಮಾಮೂಲಿ ಕೊಡ್ತಾರಲ್ಲ ನಮ್ಮ ಯಜಮಾನ್ರು. ಯಾವನು ಅವನು? ನಮ್ಮ ಸಾವುಕಾರರು ಯಜಮಾನ್ರ ಹೆಸರು ತೆರೆಯಾದ? ಯಾವನು ಹೇಳ? ಅಂದ ಸಾವುಕಾರರು ಸಿರಿಯಪ್ಪ. ನೀನು ಸಾವುಕಾರ ಸಿರಿಯಪ್ಪನ ಕಡೆ ಆಳೇನು? ಅದೇ ನನ್ನ ಮಗನೇ, ಮೊದ್ಲೇ ಯಾಕೋ ಹೇಳಿಲ್ಲ. ಲೇ ಬೀರಪ್ಪ, ತಡಿಯೋ, ಇದು ಬಹಳ ಸೀರಿಯಸ್ ಕೇಸ್. ಯಾಕಯ್ಯ? ಸಾವುಕಾರ ಸಿರಿಯಪ್ಪನವ್ರ ಕೇಸ್ ಅಂತ ಇದು. ಅಯ್ಯೋ, ಯಾರಾದ್ರೂ ನನಗೇನಯ್ಯ? ಅಯ್ಯೋ ಸೋಳ ಮಗನೇ, ಸಾವುಕಾರ ಸಿರಿಯಪ್ಪನವ್ರು ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ಯಾ? ಯಾರು? ಕಳಭಟ್ಟಿ ಕೇಂದ್ರದ ಧಣಿ, ಕಳ್ಳ ನೋಟ್ ಪ್ರಿಂಟ್ ಮಾಡೋ ಆಸಾಮಿ. ನಮಗೆ ತಿಂಗಳ 10,000 ರೂಪಾಯಿ ಕಳಿಸ್ತಾ ಇಲ್ವಾ ಮಾಮೂಲ್ನ? ಆ ಪುಣ್ಯಾತ್ಮ ಕಣೋ, ಅವನ ದುಡ್ಡು ನಾವು ಮದ್ಯ ತಗೊಳಕ್ ನಮ್ಗೆ ಹಕ್ಕಿಲ್ಲ. ಕೊಡೋ ಕೊಡೋ. ಬಾರಲ್ಲಿ ತಗೊಳ, ಇಟ್ಕೊಳ್ಳೋ. ಲೈ ಬಾರ ಇಲ್ಲಿ. ಸಾವುಕಾರ ಕಡೆ ಆಳು ಅಂತೀಯಲ್ಲ, ಸಾವುಕಾರ ಹತ್ರ ಆಳುಗಳೆಲ್ಲ ನನಗೆ ಗುರುತು. ನಿನ್ ಮಕ ನೋಡಿದ್ರೆ ಹೊಸಬಾ ಇದ್ದಾಗಿದೀಯಾ? ಯಾವತ್ ಬಂದೆ? ಎಷ್ಟ್ ದಿನ ಆಯ್ತು ಬಂದು ನೀನು? ನಾನ್ ಬಂದು 3 ನಾಳ ಆಚೆ. ಅದಕ್ಕೆ ಕೇಳ್ದೆ. ದುಡ್ಡು ಕೊಡ, ಹೇಳ್ಬಿಡಕಣ, ಹೋಗ ತಗೊಳ. ಇನ್ನೊಂದ್ ನೋಟ್ ಕೊಡಿ ಸ್ವಾಮಿ. ನನ್ ಮಗನೇ, ನೀ ಕೊಟ್ಟಿದ್ದೆ ಅಷ್ಟು ನೋಡು, ತೆಗೆದ್ ಹಾಕ್ತೀನಿ ನೋಡೀಗ ನಿನಗೆ. ಅಯ್ಯ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ. ಏನ್ ನೋಡ್ಲೋ ನಾನು ಹೆಣ, 51 ವರ್ಷ ಜೀವನದಲ್ಲಿ ಬರೀ ನೋಡಿದ್ದೇ ಆಗೋಯ್ತಲ್ಲ ಮೊನ್ನೆ ಮಗನೇ.
ಐದು ರೂಪಾಯಿ ಎರಡು ನೋಟ್ ತಗೊಂಡು ಒಂದೇ ಒಂದು ವಾಪೀಸ್ ಕೊಡ್ತಾರೆ. ಹೌದಾ ಸುಳ ಮಗನೇ, ನಮ್ಮ ಡಿಪಾರ್ಟ್ಮೆಂಟೇ ಹಾಗೆ ಕಣ. ನಾವು ಎಂಟೋ ಹತ್ತೋ ತಗೊಂಡು ಒಂದನ್ನು ವಾಪೀಸ್ ಕೊಟ್ರೆ ನಮ್ಮ ಆಫೀಸರು ನಮ್ಮನ್ನ ಪೊಲೀಸ್ ಅಂತ ಕರೆಯೋದು ಕಣ. ಲೇ ವೀರಪ್ಪ, ಅವನ ಹತ್ರ ಏನ್ ಚಿಲ್ಲರೆ ಬುದ್ಧಿ ತೋರಿಸಿಯ, ಕೊಡತ್ತ ಕಡೆ ಐದು ರೂಪಾಯಿ. ನೀನೇನಯ್ಯ, ನೀನು ಅವನ ಕಡೆನೆ ಪರ ವಹಿಸ್ಕೊಂಡು ಮಾತಾಡ್ತೀಯ, ನನ್ನ ಹತ್ರ ಎಲ್ಲ ಇದೆ ದುಡ್ಡು, ಎಲ್ಲಿ ತಗೊಳಪ್ಪ ನೋಡಪ್ಪ. ಇಲ್ಲ ಕಡೆಯ, ಇವಾಗ ಕೊಡ್ತೀಯಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ಬೇಡ ಬೇಡ, ಲಂಚ ತಗೊಳ್ಳದೆ ಮಣುತಿನ ಕೆಲಸ, ಅದ್ರಲ್ಲಿ ಕಳತನ ಬೇರೆ ಮಾಡ್ತಾನೆ. ಹೋಗ 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 ಲೇ ಹೋಗ ಲೇ ಬರ ಇಲ್ಲಿ. ನಿನ್ನ ಹೆಸರೇನ? ಕುಪ್ಪುಸ್ವಾಮಿ ನಾಯಕ್. ಓಹೋ, ಕುಪ್ಪುಸ್ವಾಮಿ ನಾಯಕ, ಇವನು ಐದಾರು ಸ್ಟೇಟ್ ನೋಡಿ ನನ್ನ ಮಗ ಇವನು. ತಗ ಆಮೇಲೆ ಹೋಗಿ ನಿಮ್ ಸಾವುಕಾರ ಹತ್ರ. ಏನೋ, ನಾವ್ ಈ ತರ ರಸ್ತೆಯಲ್ಲಿ ಹಿಡಿದು ಹೊಡೆದು ಬಡದು ಎಲ್ಲ ಮಾಡಿದ್ವಿ, ಮ್ಯಾನ್ ಹ್ಯಾಂಡಲ್ ಮಾಡಿದ್ವಿ ಅಂತ ಏನ್ ಹೇಳ್ಬೇಡ. ಇಲ್ಲ ಸ್ವಾಮಿ, ಸುಮ್ಮನೆ ಇದ್ಬಿಡು, ನಾನು ಬೆಳಗ್ಗೆ ಬಂದು ಮಿಕ್ಕಿದ್ದೆಲ್ಲ ಮಾತಾಡ್ಕತ್ತೇನೆ, ಹೋಗು. ಎನ್ನ ಆಶ್ಚರ್ಯಂ, ನಮ್ಮ ಸಾಹುಕಾರಿ ಯಜಮಾನ್ರ ಹೆಸರು ಹೇಳಿದ ಕೂಡಲೇ ಪೊಲೀಸ್ ಕಾರನ್ ಕೂಡ ಪೋಪುಗಳನ್ನ ಹೇಳಿ ಬಿಡ್ತಾರಲ್ಲ. ಎನ್ನ ಸ್ವಾಮಿ? ಏನಪ್ಪ, ನನ್ನ ಸಾಹುಕಾರ ಆಳನ್ನು ಬಿಟ್ಟು ಬಿಟ್ರೆ ಕಾನೂನು ಪ್ರಕಾರ ತಪ್ಪಲ್ಲ ಒಡ್ಡಿ ಅವನೇ ಕೇಳ್ತಾನೆ. ಕಾನೂನು ದೊಡ್ಡ ಕಾನೂನು ಮನುಷ್ಯ ಅವನು, ಮಾಡ್ತಿರೋದ್ ಮಣ್ತಿನ ಕೆಲಸ, ಪ್ರೈವಿಟೆಡ್ ಏರಿಯಾದಲ್ಲಿ ಗುಂಡು ತಗೊಂಡು ಹೊರಟಿದ್ದಾನೆ, ಕಾನೂನು ಬೇರೆ ನೋಡ್ತಾನೆ. ಲೇ, ಕಾನೂನು ಗೌರವವಾಗಿ ಟೇಬಲ್ ಮೇಲೆ ಕ್ಲೀನ್ ಆಗಿ ಇದೆ ಕಣ, ಇವೆಲ್ಲ ಟೇಬಲ್ ಕೆಳಗೆ ನಡೆಯೋ ವ್ಯವಹಾರ ಕಣ, ನಡೆಯೋ ಗೊತ್ತಿದೆ. ಹೋಗ ಹೋಗ ಬರ್ರಿ ಸರ್. ವಣಕ್ಕಂ. ಹೋಗು. ಅಂತೂ ಇಂಥ ಸಾಹುಕಾರಗಳ ಕೈಲಿ ನಾವು ಸಿಗಾಕೊಂಡು ಬಚಾವ್ ಆಗ್ಬೇಕಾಗಿದೆ ನೋಡು, ಅಂಥವರೇ ನಮ್ಮನ್ನು ಕ್ಷಮಿಸ್ಬೇಕು. ಸರಿ ಮುರಾರಿ, ಅಂದಾಗ ನೀನು ಈ ದಪೆದಾರಕ್ಕೆ ಬಡ್ತಿದ್ದು ಪರೀಕ್ಷೆ ಬರ್ತಿದ್ಯಲ್ಲ, ಏನಾಯ್ತಯ್ಯ? ವಾಪಸ್ ಬೇಡ, ವಾಪಸ್ ಬೇಡ. ಯಾಕಯ್ಯ? ದಪೆದಾರಕ್ಕೆ ಬಡ್ತಿ ಕಟ್ಟಿದ್ದೆ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಯ್ತು. ಶಾಬಾಸ್ ಆಯ್ತಲ್ಲ ಬಿಡು. ಏನ್ ಮಾಡ್ತೀಯ, ಸರ್ಟಿಫಿಕೇಟ್ ಇಟ್ಕೊಂಡು ಉಪ್ಪು ಉಳಿಕಾರ ಹಾಕೊಂಡು ನಿಕ್ತೀಯ? ಯಾಕಯ್ಯ? ಅಯ್ಯಲ್ಲ, ದಫೆದಾರಕ್ಕೆ ಬಡ್ತಿ ಪರೀಕ್ಷೆ ಪಾಸ್ ಮಾಡಿಬಿಟ್ರೆ ಕೆಲಸ ಕೊಡ್ತಾರೇನ ನೋಡ? ಯೋಗ್ತೆ ನೋಡಿ, ನಮ್ಮ ರಾಷ್ಟ್ರದಲ್ಲಿ ಕೆಲಸ ಕೊಡಲ್ಲ. ಕೊಡಲ್ಲ ಅಂತೀಯ? ಕೊಡಲ್ಲ ಅಂತೀಯ ಅಂತ ಬೇರೆ ಕೇಳ್ತಾನೆ ಕಣಿನ. ಯೋಗ್ತೆ ನೋಡಿ ಕೆಲಸ ಕೊಡೋ ಹಾಗಿದ್ರೆ ನನ್ನ ಮಗಳೇ ವೀರಪ್ಪ, ನಿನಗೆಲ್ಲೋ ಕೆಲಸ ಸಿಕ್ತಿತ್ತು. ಅದು ಬಿಡ, ಅದು ಬೇರೆ, ಅದೆಲ್ಲ ಯಾಕೆ ಬೇರೆ ನೋಡು. ನಮ್ಮ ರಾಷ್ಟ್ರದಲ್ಲಿ ಯೋಗ್ತೆ ನೋಡಿ ಕೆಲಸ ಕೊಡಲ್ಲ, ಬುದ್ಧಿ ನೋಡಿ ಡಿಗ್ರಿ ಕೊಡಲ್ಲ, ಆಸಾಮಿನ ಅರ್ಥ ಮಾಡ್ಕೊಂಡು ಓಟ್ ಹಾಕೋಲ್ಲ. ಇವು ಮೂರಾಗೋವರೆಗೂ ನಮ್ಮ ರಾಷ್ಟ್ರ ಉದ್ಧಾರ ಆಗಲ್ಲ. ಅಷ್ಟೇ ಅಂತೀಯ? ಅಷ್ಟೇ ಅಷ್ಟೇ. ನನ್ನ ದಫೆದಾರಿಕೆ ಬಡ್ತಿ ಅರ್ಜಿ ಎಲ್ಲಿ ಅಟಕಾಯಿಸ್ಕೊಂಡಿದೆ ಅಂತ ನನಗೆ ಗೊತ್ತು ಕಣೋ. ಎಲ್ಲಯ್ಯ? ನಾನು ವಿಧಾನಸೌಧದ ಮೆಟ್ಲೆಲ್ಲ ಹತ್ತಿ ಟೇಬಲ್ ಟೇಬಲ್ಗೆಲ್ಲ ತುರುಕಿ ಆ ದಫೆದಾರಿಕೆ ಬಡ್ತಿ ಆರ್ಡರ್ ಪಾಸ್ ಮಾಡಿಸಿ ಬಂದಿದ್ದೀನಿ. ಸರಿ ಮತ್ತೆ? ಆದ್ರೆ ನನ್ನ ಮಗಂದ ಸಿಗಾಕೊಂಡಿರೋ ಜಾಗ ಆ ಡಿಸ್ಪ್ಯಾಚಿಂಗ್ ಕ್ಲಾರ್ಕ್ ಕೈ ಕೊಟ್ಟಿದ್ದ ನೋಡು. ಯಾಕೆ ಏನಾಯ್ತು? ಅವನು 10 ರೂಪಾಯಿ ಕೇಳ್ದ. ನೋಡಿದ್ಯಾ ನೀ ಕೊಟ್ಟಿಲ್ಲ ಅವನಿಗೆ? ಇಲ್ಲ, ನಾನು 5 ರೂಪಾಯಿ ಕೊಟ್ಟೆ. ಅದಕ್ಕೆ ನನ್ನ ಮಗ ಶನಿವಾರ ಲೇಟಾಗಿ ಡಿಸ್ಪ್ಯಾಚ್ ಮಾಡಿದ್ರೆ ನನ್ನ ಕೈಗೆ ಸೋಮವಾರ ತಲುಪುತ್ತೆ, 2 ದಿನ ತಡ ಆದರೆ 5 ರೂಪಾಯಿ ಅಡ್ಜಸ್ಟ್ ಆಯಿತು ಅಂತ ಒಂದು ಲೆಕ್ಕ. ಆಗಲೇ ಆಗಲಿ, ಸೋಮವಾರ ಬರುತ್ತೆ ನೋಡೋ ದಫೆದಾರಕ್ಕೆ ಆರ್ಡ್ರು. ನೋಡೋ ದಫೆದಾರ ಆಗ್ತೀನಿ, ಹೇಗೆ ಆಗ್ತೀನಿ ನೋಡು. ಸರ್, ನಾನು ಏನು ನಿನ್ನ ಮಾತು ಕೇಳೋಣ? ಅಯ್ಯೋ ಸುಳಮ್ಮ, ಏನು ಕೇಳ್ತಾನೆ? ನಾನು ಕೇಳಿದ್ರೆ ಹೇಳೋದು ಕಷ್ಟ ನೀನು ಅಂತಂದ್ರೆ ಇವನೇ ಹೇಳ್ತಾ ಇದ್ದಾನೆ. ಲೇ, ಇವಾಗ ನಾನು ಯಾರು ಗೊತ್ತೇನೋ? ದಫೆದಾರ್ ಮುರಾರಿ. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಸೆಲ್ಯೂಟ್ ಮಾಡು. ನಮ್ಮ ಕರ್ಮಸ್ವಾಮಿ ಈ ಕಾನ್ಸ್ಟೇಬಲ್ಗೂ ದಫೆದಾರಂಗೂ ಒಂದೇ ಥರ ಡ್ರೆಸ್ ಕೊಟ್ಬಿಟ್ಟಿದ್ದಾರೆ. ಈ ಬಲಗೈ ಬ್ಯಾಡ್ಜ್ ನನಗೊಂದು ಎಕ್ಸ್ಟ್ರಾ ಕೊಟ್ಟರು, ಅದು ಬಿಟ್ಟರೆ ಇವ್ರನ್ನ ಕೇಳಿ 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 ನಾವು ಮರ್ಯಾದೆ ತಗೋಬೇಕು. ಲೇ ನನ್ನ ಮಗನೇ. ಏನ್ ಸರ್? ನಾನು ಹಿಂದೆ ಕಾನ್ಸ್ಟೇಬಲ್ ಆಗಿದ್ದೆ. ಹೌದು. ಆವಾಗ ನೀನೇ ಬಿಡಿ ಕೊಡ್ತಿದ್ದೆ. ಹೌದು. ಇವಾಗ ದಫೆದಾರ ಆಗಿದ್ದೀನಿ. ಅದಕ್ಕೆ ನಾ ಕೇಳಿದ ಮೇಲೆ ಕೊಡಬೇಕು. ಬಿಡಿ ಅಂತೂ ಕೂಡ ತಪ್ಪಲ್ಲ. ಸರಿ ಸರ್. ಲೇ, ಈ ಸಾವುಕಾರ ಸಿರಿಯಪ್ಪನ ಸುದ್ದಿ ತಾನೆ ನೀನು ಹೇಳ್ತಿರೋದು? ಹ್ಞೂ ಸರ್, ಅದೇ ಅವನ್. ಇವಾಗ ಅವನೇ ನಾನು ಕರ್ಕೊಂಬಂದಿರಲ್ಲ, ತಡಿ ಕೇಳ್ತೀನಿ ಅಂದಾಗೆ. ಸಾವುಕಾರ ಸಿರಿಯಪ್ಪವ್ರೇ. ಹಾಂ, ಬಂದೆ ಬಂದೆ. ಅಲ್ಲ, ಏನು ನನ್ನ ಇಲ್ಲಿವರೆಗೂ ಕರ್ಕೊಂಬಂದ್ರಲ್ಲ, ಇವಾಗ ನಿಮ್ಮ ಲಾರಿ ಆಕ್ಸಿಡೆಂಟ್ ಆಗಿ ಆ ಹುಡುಗನ ಹೆಣ ಕೆಡವಿರೋದು ಅಲ್ಲಿ ಆಗಲೇ 1 ಗಂಟೆ ಮೇಲೆ ಆಗ್ತಾ ಬಂತು. ಏನು ನಾನು ಇಲ್ಲಿವರೆಗೂ ಕರ್ಕೊಂಬಂದ್ರಲ್ಲ, ಏನು ಸಮಾಚಾರ? ದಫೆದಾರ್ರೆ, ಏನೋ ಅಕಸ್ಮಾತ್ ಆಕ್ಸಿಡೆಂಟ್ ಆಯಿತು. ರೀ, ಅಕಸ್ಮಾತ್ ಆದ್ರೇ ಅದನ್ನು ಆಕ್ಸಿಡೆಂಟು ನಾವು ಕರೆಯೋದು. ಬೇಕು ಅಂತ ಆಕ್ಸಿಡೆಂಟ್ ಮಾಡೋಕ್ಕೆ ಇದನ್ನು BTS ಬಸ್ಸಾ? ಇದೊಂದು ಸಲ ಬಚಾ ಮಾಡಿಬಿಡಿಪ್ಪ. ಏನ್ರಿ ಇದೊಂದ್ಸಲ ಅಂತ 58 ಸಲ ಕೇಳ್ತೀನಿ. ಅಲ್ರಿ, ನಾವಿರೋದೇ ಬಚಾವ್ ಮಾಡೋಕ್ಕೆ, ನೀವು ಗಾಂಧಿ ಟೋಪಿ ಹಾಕೊಂಡು ಊರಲ್ಲಿ ಬದುಕಿರೋದೆ ಇಂಥ ಕೆಲಸ ಮಾಡೋಕ್ಕೆ. ಅದು ಅಲ್ಲದೆ ನನ್ನ 12 ವರ್ಷದಿಂದ ಈ ಹಳ್ಳಿಲೇ ಇಟ್ಕೊಂಡಿದ್ದೀನಿ. ಬೇರೆ ಕಡೆ ಟ್ರಾನ್ಸ್ಫರ್ ಆರ್ಡರ್ 3 ಸಲ ಬಂದರೂ ಕೂಡ ನಿಮ್ಮ ಪವರ್ ಉಪಯೋಗಿಸಿ ಕ್ಯಾನ್ಸಲ್ ಮಾಡಿಸಿದ್ದೀರಿ. ಅದು ಅಲ್ಲದೆ ದಫೆದಾರಕ್ಕೆ ಬಡ್ತಿ ಕೊಡಿಸಿದ್ದೀರಿ, ಇಷ್ಟೆಲ್ಲ ಕೊಡಿಸಿ ಲಂಚ ಕೊಟ್ಟು ಸಾಕ್ತಾ ಇದ್ದೀರಿ. ನಿಮ್ಮ ಲಂಚಕ್ಕೆ ನಾವೇನಾದ್ರು ದ್ರೋಹ ಮಾಡಿದ್ದೀವೋ? ಅಲ್ಲ, ಸಂಬಳ ಕೊಡೋ ಸರ್ಕಾರ ಬಿಡಿ, ಆ ಪ್ರಶ್ನೆ ಬೇರೆ. ನಿಮ್ಮ ಲಂಚಕ್ಕೆ ನಾವೇನಾದ್ರು ದ್ರೋಹ ಮಾಡಿದ್ದೀವೋ? ನಾನು ಇಲ್ಲ ಅಂತ ಹೇಳಿದ್ದೇನಪ್ಪ. ಆದರೆ ಈ ಕೇಸ್ ಹಾಗಾಗಿಲ್ಲ ನೋಡಿ. ಯಾಕೆ? ಯಾಕೆ ಅಂದರೆ ಇವಾಗ ನೋಡಿ, ನಿಮ್ಮ ಲಾರಿ 1:30 ಗಂಟೆಯಲ್ಲಿ
ರಾಂಗ್ ಸೈಡ್ ನಲ್ಲಿ ಸ್ಪೀಡ್ ಆಗಿ ಓವರ್ ಸ್ಪೀಡ್ ನಲ್ಲಿ ಬಂದು ಸುಮ್ಮನೆ ನಿಂತಿದ್ದ ಹುಡುಗನಿಗೆ ಡ್ಯಾಶ್ ಹೊಡೆದವನ್ನ ಕೊಂದಿದೆ. ಮೇಲಾಗಿ ಅದು ಅಲ್ಲದೆ ಆ ಡ್ರೈವರು ಸಿಕ್ಕಾಬಟ್ಟೆ ಕುಡಿದು ಬಿಟ್ಟಿದ್ದಾನೆ. ಇದನ್ನ 100 ಜನ ಹಳ್ಳಿಯವ್ರು ನಿಂತು ನೋಡಿಬಿಟ್ಟಿದ್ದಾರೆ. ಅದು ಅಲ್ಲದೆ ಇನ್ನೊಂದು ನೋಡಿ ಸಾವುಕಾರ, ಈ ಹಳ್ಳಿ ಜನನ ಸಹವಾಸ ಬಹಳ ಕಷ್ಟ. ನೀವನ್ಬಹುದು ಏನ್ ಹಳ್ಳಿ ಜನಕ್ಕೆ ಏನ್ ಗೊತ್ತಿದೆ ಅಂತ, ಆದ್ರೆ ಇವತ್ತು ಹಳ್ಳಿ ಜನಕ್ಕೆಲ್ಲ ಗೊತ್ತಿದೆ, ಡಿಲ್ಲಿಯಲ್ಲಿ ಕೂತಿರೋರ್ನ ಅಲ್ಲಿ ಕೂತ್ಕೊಳ್ಳೋಕೆ ಕಳಿಸಿರೋದೇ ನಾವು ಅಂತ. ಮೇಲಾಗಿ ನೀವು ಪಟ್ಟಣವಾಸದಲ್ಲಿ ಭಾಷಣ ಮಾಡ್ಬೋದ್ರಿ, ಎಲ್ಲಿ ನಮ್ಮ ಹಳ್ಳಿಲಿ ಬಂದು ಭಾಷಣ ಮಾಡಿ ನರ ಕೆತ್ತು ಟೋಪಿ ಸುತ್ತಿ ಕೈ ಕೊಟ್ಬಿಡ್ತಾರೆ. ಈಗ 100 ಜನ ನೋಡಿರುವಾಗ ನಾನು ಏನ್ ಮಾಡ್ಲಿ ಹೇಳಿ? 100 ಜನ ಇಲ್ಲದೆ ಹೋದ್ರೆ 1000 ಜನ ನೋಡಿರ್ಲಿ. ಐಸಿ ಸರಿಯಾಗಿ ಹೋಗ್ತಿದ್ಲಾರಿಗೆ ಹುಡುಗನೇ ಓವರ್ ಸ್ಪೀಡ್ ನಲ್ಲಿ ಬಂದು ಡ್ಯಾಶ್ ಹೊಡೆದ ಅಂತ ಸಾಕ್ಷಿ ಪುರಾವೆಗಳು ಕೊಟ್ರೆ ಆಯ್ತೋ ಇಲ್ವೋ? ಕೊಡ್ತೀರಪ್ಪ ಸರಿ, ಸುಳ್ಳು ಸಾಕ್ಷಿ ತರಕ್ ನೀವೇ ಆಗ್ಬೇಕಾ? ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸುಳ್ಳು ಸಾಕ್ಷಿ ಇಲ್ವಾ ರೀ? ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸುಳ್ಳು ಸಾಕ್ಷಿ ಸ್ಟಾಕ್ ತೋರಿಸ್ಬಿಟ್ರೆ ಹೆದರ್ಬಿಡ್ತೀರಿ. ಸ್ವದೇಶಕ್ಕಾಗಿ ವಿದೇಶಕ್ಕೆ ಕಳಿಸ್ಬೋದು, ಅಷ್ಟಿದೆ ನಮ್ಮ ಹತ್ರ. ಆದ್ರೆ ಸುಳ್ಳು ಸಾಕ್ಷಿ ಕೋರ್ಟ್ ಅಲ್ಲಿ ತರುವ ಹಾಗಿಲ್ರಿ. ಯಾಕೆ? ಯಾ ಕೋರ್ಟ್ ನಲ್ಲಿ ನಾವು ತಂದಿರೋ ಸುಳ್ಳು ಸಾಕ್ಷಿ ಅಂತ ಗೊತ್ತಾಗ್ಬಿಡ್ತು ಅಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ 7 ವರ್ಷ ಸಜಾ ಜರ್ದ್ಬಿಡ್ತಾರೆ. ಮೇಲಾಗಿ ಇನ್ನೊಂದು ಏನಂದ್ರೆ, ನಮ್ಮ ಯೋಗ್ಯತೆ ಎಲ್ಲ ಗೊತ್ತಿರುತ್ತೆ ಅವರಿಗೆ, ಬಹಳ ಹುಷಾರಾಗಿರ್ಬೇಕು. ಅದು ಅಲ್ದೇನೆ ಸಬ್ ಇನ್ಸ್ಪೆಕ್ಟರ್ ಇವಾಗ ಹಿಂದಿದ್ದವರು ಟ್ರಾನ್ಸ್ಫರ್ ಆಗಿ ಮುಂದೂರಿಗೆ ಹೊರಟೋಗ್ಬಿಟ್ರು. ಹೌದು, ಹೊಸ ಸಬ್ ಇನ್ಸ್ಪೆಕ್ಟರ್ ಇವತ್ತು ನಾಳೆ ಬಂದು ಚಾರ್ಜ್ ತಗೋತಾರೆ. ಆಗಲೇ ಡೆಪ್ಯೂಟ್ ಆಗಿದ್ದಾರೆ ಅವರು, ಹೊಸಬರು. ಅವ್ರ ಹೆಸರು ಲಾ ವೀರಪ್ಪ. ಇಲ್ಲಿ ಡೆಪ್ಯೂಟ್ ಆಗಿರೋ ಹೊಸ ಸಬ್ ಇನ್ಸ್ಪೆಕ್ಟರ್ ಹೆಸರೇನು? ಅದು ಶ್ಯಾಮ್ ಸುಂದರ್ ಅಂತ ಸರ್. ಶ್ಯಾಮ್ ಸುಂದರ್ ಅಂತ, ಹೊಸವಾರಿ ಡಿಪಾರ್ಟ್ಮೆಂಟ್ಗೆ ಹೊಸಬ. ಮೇಲಾಗಿ ಆ ಮನುಷ್ಯ ಈಗ ತಾನೇ ಪ್ರೊವಿಷನರಿ ಮುಗಿಸ್ಕೊಂಡು ಇದೇ ಮೊದಲನೇ ಸ್ಟೇಷನ್ ಚಾರ್ಜ್ ತಗೋತಾ ಇರೋದು. ಅದು ಅಲ್ಲದೆ ಮನುಷ್ಯ ಬಹಳ ಸ್ಟ್ರಿಕ್ಟ್ ಅಂತ ವಿಚಾರ ಕೇಳಿದೀನಿ. ಸ್ಟ್ರಿಕ್ಟ್? ಬಹಳ ಸ್ಟ್ರಿಕ್ಟ್ ಅಂತೆ. ಅದು ಅಲ್ಲದೆ ತಬ್ಲಿ. ತಬ್ಲಿ? ತಂದೆ ತಾಯಿ ಯಾರು ಇದೆ? ನಿಮ್ ಹೆಣ ತಾಯಿ ತಂದೆ ಸತ್ರೆ ತಬ್ಲಿ ಅನ್ನೋ ಅರ್ಥ ಪದಕ್ಕೆ ಯಾವತ್ತೋ ಹೋಗ್ಬಿಡ್ತು. ಇವತ್ತು ತಬ್ಲಿಯಿಂದ ಅರ್ಥ ಏನು ಗೊತ್ತೇನು? ಏನು? ಯಾವ ಸರ್ಕಾರಿ ಅಧಿಕಾರಿ ಸಂಬಂಧಿಕರು, MLA MLC MP ಮಂತ್ರಿಗಳಾಗೆಲ್ಲ ಮುಂಡೆಯವ ತಬ್ಲಿಗಳು ಅಂತ ನಮ್ ಲೆಕ್ಕ. ಮೇಲಾಗಿ ಆ ಮನುಷ್ಯ ತುಂಬಾ ಸ್ಟ್ರಿಕ್ಟ್ ಅಂತ. ಅಲ್ಲ, ಬಂದ ಮೇಲೆ ನಾವು ಹದ ಮಾಡ್ತೀವಿ, ಎಲ್ಲ ಸರಿ ಮಾಡ್ಕೋತೀವಿ, ಅದು ಸರಿ ಒಂದ್ 6 ಆದ್ಮೇಲೆ ನಿಮಗೆ ಹೇಳ್ಕೊಡ್ಬೇಕು. ಆದ್ರೆ ಬಂದು ಹೊಸದ್ರಲ್ಲಿ ನಾವು ಸ್ವಲ್ಪ ಅಕಾಮಡೇಟಿವ್ ಆಗಿ ಇರ್ಬೇಕು ನೋಡಿ. ಅದು ಅಲ್ಲದೆ ಆ ಮನುಷ್ಯ ಬಂದು ಇವತ್ತು ಅಲ್ಲಿ ಚಾರ್ಜ್ ತಗೋತಾರೆ. ಇವಾಗ ಇನ್ಚಾರ್ಜ್ ಅಲ್ಲಿ ಡೈರಿ ಮೇಂಟೈನ್ ಮಾಡ್ತಿರೋ ನಾನು, ಈ ಕೇಸಲ್ಲಿ ನಾನು ಏನೋ ಮಾಡಕ್ ಹೋಗ್ಬಿಟ್ಟು ಆಮೇಲೆ ಚಾರ್ಜ್ಗೂ ಕಾಸಿಲ್ಲದೆ ಮುಂದೂರ್ಗೆ ಹೋಗೋ ಸ್ಥಿತಿ ಬಂದ್ರೆ ನನ್ಗತಿ ಏನು ಅಂತ. ಸಬ್ ಇನ್ಸ್ಪೆಕ್ಟರ್ ವರ್ಗೂ ಯಾಕ್ರಿ, ಪೊಲೀಸ್ ಸೂಪರ್ಡೆಂಟ್ ಸಾಹೇಬರ್ ವರ್ಗೂ ಹೋಗಿ ಈ ಕೇಸ್ ನಾ ಮುಚ್ಚಿಸಬಲ್ಲೆ? ಐಸಿ. ಆದ್ರೆ ನೀವು ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದೀರಿ, ಏನೋ ನಿಮಗೊಂದು ಚಾನ್ಸ್ ಸಿಗ್ಲಿ ಅನ್ನೋ ಒಂದು ಆಸೆ ಅಷ್ಟೇಪ್ಪ. ಸರಿ, ಇವ್ನು ತೆಗೆದ ಸುವೀರ ಆಗಣ. ಏನೋ ಸ್ವಲ್ಪ ಇಲ್ಲಿ ಬರ್ತೀರಾ ನೀವು? ರೈ, ನೀನೇ ಬಾಯ್. ಅಯ್ಯೋ ಸೋಳ, ನಾನ್ ದಫೆದಾರ, ನನ್ ಕರೀತಾನೆ. ಅಲ್ಲ ನೋಡ್ರಿ ಸಾವುಕಾರ, ಬರೋ ಇಲ್ಲಿ. ಏನ್ ಸರ್? ಇವಾಗ ನೀನ್ ನನ್ ಕರೆದೆ ಅಲ್ಲ, ನಾನೇನೋ ಈ ಬ್ಯಾಡ್ ನೋಡ್ಕೊಳ್ಳೋ ಹೊತ್ತಿ ಸರಿ ನಿಂತೆ, ಇದ್ರ ಬಂದೇ ಬಿಡ್ತಿದ್ನ? ಈಗ ತಾನೇ ದಫೆದಾರ ಆಗಿದ್ದೀನಿ. 4 ದಿನ ನೀನು ಕೋಆಪರೇಟಿವ್ ಆಗಿರು. ಬಾಯ್ಲಿ. ಏನು ಏನ್ ಸಮಸ್ಯೆ? ಅಲ್ಲ ಸರ್, ಅವ್ರಿ ಯಾರು? ಅವ್ರಾ? ಅವ್ರು ಬಿಡ, ಅವ್ರನ್ನ ಬೇಕಾದ್ರೆ ಈ ಸೆಷನ್ ಮುಗಿಯೋವರೆಗೂ ಅಸೆಂಬ್ಲಿಯಿಂದ ಹೊರಗಿಡ್ತೀನಿ. ರೇ ಸಾವಕಾರ, ಸ್ವಲ್ಪ ಆ ಕಡೆ ಹೋಗ್ರಿ. ಸರಿ ಸರಿ. ಇದು ಪಾರ್ಟಿ ಮೀಟಿಂಗ್. ಏನೋ ಅದು ಸರ್, ನಮ್ ಸಾವುಕಾರರು ಈ ಕೇಸಲ್ಲಿ ನಿಮಗೇ ದೊಡ್ಡ ಚಾನ್ಸ್ ಸಿಗ್ಲಿ ಅಂತ ಹೇಳ್ತಾ ಇರೋದ್ ನೋಡಿದ್ರೆ ಇದ್ರ ಒಳಗೆ ಏನೋ ಇದೆ ಸರ್. ಏನೋ ಇದೆ ಅಂತ ಒಳಗೆ? ಹೌದು ಸರ್. ಓಹೋ, ಅದಕ್ಕೋಸ್ಕರ ನೀವೀಗ ಸ್ವಲ್ಪ ನಿಮ್ಮ ಮನಸ್ಸನ್ನ ಸ್ವಲ್ಪ ದೊಡ್ಡದು ಮಾಡ್ಬೇಕು ನೋಡಿ ಸರ್. ಹೆಣ ನನ್ನ ಮಗನೇ, ಈ ಕಾಕಿ ಖಾತೆಲಿ ಒಂದೊಂದು ಕೇಸ್ಗೂ ಮನಸ್ಸು ದೊಡ್ಡದು ಮಾಡ್ತಾ 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 ಹೋಗ್ಬಿಟ್ರೆ ಮುಂಡದೆ 3 ದಿನದಲ್ಲಿ ಮೈಯೆಲ್ಲ ಮನಸ್ಸೇ ಆಗ್ಬಿಡುತ್ತೆ ಗೊತ್ತಾ? ಅಯ್ಯೋ, ಆ ಮನಸ್ಸಲ್ಲ ಸರ್ ನಾನು ಹೇಳಿದ್ದು. ಇನ್ಯಾವುದು? ಇದು ದುಡ್ಡು. ನನ್ನ ಮಗನೇ ಸಾಯ್ತಾನೆ ದುಡ್ಡು 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 ಅಂತ. ಯಾವ ಸಾಲ ಅಂಗಡಿಲೋ, ಯಾವ ರೇಸ್ ಕೊರ್ಸಲ್ಲೋ, ಏನ್ ಸಾಲ ಮಾಡಿ ಬಂದಿದನೋ, ಕ್ಲಬ್ ಅಲ್ಲಿ ಏನ್ ಸಾಲ ಹೇಳಿ ಬಂದಿದ್ದಾನೆ ಹುದ್ರಿ ಸಾಯ್ತಾನೆ. ಇಂಥ ಕೇಸ್ಗಳಲ್ಲಿ ಅವಸರ ಮಾಡಬೇಡ. ಯಾತಿಗೆ ಸರ್? ರೇಟ್ ಡೌನ್ ಆಗುತ್ತೆ ಕಣು. ನನಗೆ ಗೊತ್ತಿದೆ, ಇವಾಗ ಲಾರಿ ಕೆಳಗೆ ಬಡವನ ಹೆಣ ಬಿದ್ದಿದೆ, ಲಾರಿ ಮಾಲೀಕ ಸಾವುಕಾರ ಸಿಗಾಕೊಂಡಿದ್ದಾನೆ, ಇವನ ಹತ್ರ ಹಣ ತೆಗೆದು ಇವನ ಹೆಣ ಕೆಡುವವರೆಗೂ ನಾ ಬಿಡಲ್ಲ. ಆದ್ರೇನ್ ಮಾಡ್ತೀಯೋ ಲೋ ವೀರಪ್ಪ? ಏನ್ ಸರ್? ಈ ನನ್ನ ಮಗ ಸಾವುಕಾರ ನೋಡು, ನನ್ನ ಮಗ ಅಷ್ಟೊತ್ತಿಂದ ನೋಡ್ತಿದ್ದೀನಿ, ಬರೀ ಕೇಸ್ ಸುದ್ದಿನೇ ಮಾತಾಡ್ತಿದ್ದಾನೆ ಶಿವ, ಈ ಕ್ಯಾಶ್ ಸುದ್ದಿ ಬಾಯೇ ಬಿಡ್ತಿಲ್ವಲು. ಅಯ್ಯೋ, ಏನಾದ್ರೂ ಮಾಡಿ ನೀವೇ ಬಾಯಿ ಬಿಡಿಸ್ಬಿಡಿ ಸರ್. ನಾನೇ ಮೇಲ್ ಬಿದ್ದು. ಹ್ಮ್, ಏನಾಗೋಯ್ತು ನಮ್ ಕರ್ಮ, ಏನಾಗೋಯ್ತು ವೀರಪ್ಪ ನಮ್ ಕಾಕಿ ಬಟ್ಟೆ ಡಿಪಾರ್ಟ್ಮೆಂಟು. ಮೊದ್ಲು ನಮ್ಮನ್ನ ಏನೋ ಸುಮ್ಮನೆ ಖಂಡೇಟಿಗೆ ತೆಕ್ಕೊಡ್ತಾ ಇದ್ರಳು, ಈಗ ಕೇಳಿಸ್ಕೊಳ್ಳೋ ಸ್ಥಿತಿ ಬಂತಲ್ಲೋ ವೀರಪ್ಪ. ಆಯ್ತು, ನೋಡ್ತೀನಿ ತಡಿ. ಅಂದಾಗೆ ಸಾವುಕಾರ ಮನೇಲಿ ಇವಾಗ ಇಲ್ಲ, ಯಾಕೆಂದ್ರೆ ಮುಂದೆ ನಾವು ಚಾರ್ಜ್ ಶೀಟೋ ಬಿ ಶೀಟೋ ಅದೇನು ಹಾಕ್ತೀವಿ ನೋಡ್ಕೊಂಡು FIR ಪ್ರಿಪೇರ್ ಮಾಡ್ಕೋತೀವಿ. ಬೈದಿ ಬೈ, ಈ ಕೇಸ್ಗೆ ನೀವು ದುಡ್ಡೇ ಸ್ಯಾಂಕ್ಷನ್ ಮಾಡ್ಬೇಕು ಅಂತಿದ್ದೀರಿ? ದುಡ್ಡು ದುಡ್ಡು ದುಡ್ಡೆ? ಯಾಕೆಂದ್ರೆ ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕನ್ಕರೆನ್ಸ್ ಬಂದ್ಮೇಲೆ ನಾವು ಲಾ ಡಿಪಾರ್ಟ್ಮೆಂಟ್ ರೆಫರ್ ಮಾಡಬೇಕು. ಅದರಿಂದ ನಿಮ್ಮ FD ರಿಪೋರ್ಟ್ ಕೊಡಿ, ಆಮೇಲೆ ನಾನು LD ರೆಫರ್ ಮಾಡ್ತೀನಿ. ನಿಮ್ಮ ಅಂದಾಜು ಎಷ್ಟಿದೆ ಹೇಳಿಪ್ಪ. ಅಂದಾಜು? ಹೌದು, ಕಾಕಿ ಬಟ್ಟೆ ಖಾತೆಲಿ.
ನೋಡ್ರಿ, ಕಾಕಿ ಬಟ್ಟೆ ಖಾತೆಲಿ ಅಂದಾಜ್ ಇಲ್ವೇ ಇಲ್ಲ. ಇಲ್ವೇ? ಎಲ್ಲ ಫಿಕ್ಸೆಡ್. ಫಿಕ್ಸೆಡ್? ಅಂದಾಜ್ ಮಾಡಕ್ಕೆ 10 ರೂಪಾಯಿ ಹೆಚ್ಚು ಕಮ್ಮಿ ಕೊಡೋಕೆ ಇದನ್ನ ಪಿ ಡಬ್ಲ್ಯೂ ಡಿ ಅನ್ಕಂಡ್ರ ಎಷ್ಟಾಗುತ್ತೆ ಹೇಳ್ತೀನಿ ತಡೀರಿ. ಬೈದಿ ಬೈ ಅಂದಾಗ ವೀರಪ್ಪ ಸರ್, ಆ ಲಾರಿ ಹುಡುಗನ ಮೈ ಮೇಲೆ ಹರಿದಿದೆ, ಹುಡುಗ ಸತ್ತಿದ್ದಾನೇನೋ. ಅದನ್ನ ನಾನು ಚಾರ್ಜ್ ಶೀಟ್ ನೋಡೇ ಹೇಳಬೇಕು ಸರ್. ನಿಮ್ ಪುಣ್ಯ. ಏನು ಸದ್ಯ ಹುಡುಗನ ಎಬ್ಸಿ ಕೇಳೇ ಹೇಳ್ಬೇಕು ಅನ್ನಿಲ್ವಲ್ಲ. ಸರಿ ಸರ್. ಹೇಳ ನನ್ನ ಮಗನೇ, ಹುಡುಗ ಸತ್ತ? ಸತ್ತ ಸರ್. ಪೀಡೆ ಹೋಯ್ತು. ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾ ಇದಾರೆ? ಅಯ್ಯೋ, ಅವ್ರಿನ್ನೂ ಬದುಕಿದಾರೆ ಸರ್. ಅಯ್ಯೋ ರಾಮ, ಯಾಕೆ ಯಾಕೆ ಅಳ್ತಾ ಇದಾನಲ್ರಿ ಇವನು? ಅದು ಹುಡುಗ ಸತ್ತಿರೋದಕ್ಕಲ್ಲ, ಮತ್ತೆ ಅವ್ರ ಅಪ್ಪ ಅಮ್ಮನ ಮೇಲೆ ನಿಮ್ ಲಾರಿ ಹೋಗಿಲ್ವಲ್ಲ ಅಂತ. ಏನೋ ಆ ಎರಡು ಹೆಣ ಬಿದ್ದಿದ್ರೆ ಇನ್ನಷ್ಟು ಸಿಕ್ಕಿರೋದಲ್ಲ. ಪರವಾಗಿಲ್ಲ, ಅವ್ರ ಅಪ್ಪ ಅಮ್ಮ ಬದುಕಿದಾರೆ ಗೊತ್ತಿದೆ. ಬದುಕಿ ಏನ್ ಮಾಡ್ತಿದ್ದಾರೆ? ಅವರು ಈ ಲಾರಿ ಸಾವುಕಾರನ್ನ ಬಾಯಿಗೆ ಬಂದಾಗ ಬೈತಾ ಇದಾರೆ ಸರ್. ಇವ್ರನ್ನ ಏನಂತ? ಬರೀ ಹಲ್ಕಾ ಮಾತುಗಳು. ಅಯ್ಯೋ, ಬರೀ ಹಲ್ಕಾ ಮಾತುಗಳೇ. ಸರಿ, ಎಲ್ಲಿ ಅದೇನೇನ್ ಬೈತಿದಾರೆ ಹೇಳು. ಮಿಂಡ್ರಿ ಹುಟ್ಟಿದ ಬೋಳಿ ಮಗನೇ. ಬೇಡ ಸುಂದರಪ್ಪ, ಹೋಗ್ಲಿ ಬೀದಿ ಇದು. ಬೇಡ, ಹೋಗ್ಲಿ ಬಿಡ. ಯಾಕೆ ಸರ್? ಅವರು ಕೇಳಿದ್ದಾರೆ ಬಿಡ. ಸರಿ, ಹುಡುಗ ಸತ್ತಿದ್ದಾನೆ, ಲಾರಿ ಸಿಗಾಕೊಂಡಿದೆ, ಸಾವುಕಾರರು ಪಾಪ ಕಣ್ಕೊಂಡು ಬಿಡ್ತಾ ನಿಂತಿದ್ದಾರೆ, ಜನ ನೋಡಿದ್ದಾರೆ. ಆದ್ರೆ ಜನ ನೋಡಿದಾರೆ ಅಂದ್ರೆ ಎ ಕ್ಲಾಸ್ ಕೇಸೆ ಬಿಡು. ಬೈದೆ ಬೈಲು 101 ಸರ್. ಸತ್ಯರ ಹುಡುಗನ್ಗೆ ಎಷ್ಟು ವರ್ಷ ಇರ್ಬೋದು ಅಂದಾಜು? ಅದೇ ಸಾಯಕ್ ಮುಂಚೆ ತಾನೇ? ಇಲ್ಲ, ಅವ್ರ ಅಪ್ಪ ಅಮ್ಮ ಮುಂದೆ ಆಗಕ್ ಮುಂಚೆ. ಅಯ್ಯೋ ನನ್ ಮಗನೇ, ಆಯಸ್ಸನ್ನ ಅಳಿತಾನೆ ವಯಸ್ಸು ಹೇಳೋ ಅಂದ್ರೆ. ಸುಮಾರು 9.5 to 9.5 ಅಯ್ಯೋ 9.75 ಇರ್ಬೋದು ಸರ್. ಅಯ್ಯೋ, ನಿಮ್ ಅಪ್ಪ ಸಾರ ಅಂಗಡಿಲಿ ಅಳಿತಿದ್ದೇನು. ಏನೋ ಅದು 9.5 to 9.75. ಒಂದ್ ರೌಂಡ್ ಫಿಗರ್ ಹೇಳು ಸಾಯೋ. ಒಂದು ಸುಮಾರು ಸತ್ತಿರೋ ಹುಡುಗನಿಗೆ 10 ವರ್ಷ ಆಯ್ತು, ಎ ಕ್ಲಾಸ್ ಕೇಸು. ಅಲ್ಲಿಗೆ 5 ಅಲ್ವೇನಾ? ಅಷ್ಟೇ ಅಷ್ಟೇ ಸರ್. 5 ಅಂದ್ರೆ ಮೇಲಕ್ಕೆಲ್ಲ 3, ನಮಗೆ 2. ಆಗತ್ತೆ, 5 ಆಗತ್ರಿ. 5 ಅಂದ್ಕೊ ಹುಡುಗನ ಹೆಣ ಎಳದ್ ಹಾಕೋ ಹೊತ್ತಿಗೆ 5 ಆಗತ್ತೆ. ಅಲ್ರಿ ಗಫೇದಾರ್ ಸಾಹೇಬ್ರೆ, 5 ಅಂದ್ರೆ 50, 500, 5,000. ಯಾಕ್ರಿ ನೀವ್ ಕನ್ಫ್ಯೂಸ್ ಮಾಡ್ಕೋತೀರಿ? ನೋಡಿ, ನಮ್ಮ ರಾಷ್ಟ್ರದಲ್ಲಿ ಕಾಕಿ ಬಟ್ಟೆ ಖಾತೆ ಬಹಳ ಪವಿತ್ರವಾದ ಖಾತೆ. ಈ ಖಾತೆಯಲ್ಲಿ ಕನ್ಫ್ಯೂಷನ್ಗೆ ಅವಕಾಶನೇ ಇಲ್ಲ. ನೋಡಿ, ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೂ ಈ ರಾಷ್ಟ್ರದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಸಂಚಾರ ಮಾಡ್ಕೊಂಡು ಬನ್ನಿ, ನಮ್ಮ ಖಾತೆಯಲ್ಲಿ ಇರೋದೇ 3 ಕ್ಲಾಸ್ ಕೇಸು, 3 ಥರ ಲಂಚ. ಯಾವ್ಯಾವುದು? A, B, C ಕ್ಲಾಸ್ ಕೇಸು, 3 ಥರ ಲಂಚ. ಇವಾಗ ಸಿ ಕ್ಲಾಸ್ ಕೇಸ್ ಅಂದ್ರೆ ಪೆಟ್ಟಿ ಕೇಸ್, 1 to 99 rupees. ನೀವು 100 rupees ನೋಟ್ ಕೊಟ್ಟರೆ ನಾವು 1 rupee ವಾಪಸ್ ಕೊಡ್ತೀವಿ. ಬಿ ಕ್ಲಾಸ್ ಕೇಸ್ ಅಂದ್ರೆ ಬೇಲೆಬಲ್ ಕೇಸಸ್, 99 to 99 rupees. ಅಂದ್ರೆ 100 rupees 10 notes ಕೊಟ್ಟರೆ ನೀವು ತಿರುಗಿ 1 rupee ನಾವು ನಿಮ್ಗೆ ವಾಪಸ್ ಕೊಡ್ತೀವಿ. ಎ ಕ್ಲಾಸ್ ಕೇಸ್ ಅಂದ್ರೆ ನಾನ್ ಬೇಲೆಬಲ್, ಮಂತ್ರಿಮಂಡಲಕ್ಕೂ ಪಾಲ್ ಕೊಡಬೇಕು, ಅಲ್ಲೆಲ್ಲ ಬರೀ 1,000 ಅಂತ ಅಂಡರ್ಸ್ಟ್ಯಾಂಡಿಂಗ್. ರೇ ದಫೆದಾರ್ರೆ, ಯಾವ್ಯಾವ ಕೇಸ್ಗೆ ಎಷ್ಟೆಷ್ಟು ಕೊಡಬೇಕು, ಎಷ್ಟೆಷ್ಟು ಕೊಟ್ರೆ ಯಾವ್ಯಾವ ಕೇಸು ಹೇಗೆ ಹೇಗೆ ಎಗರಿ ಹೋಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನ್ರಿ ಅಷ್ಟು ಉಡಾಫೆ ಮಾತಾಡ್ತೀರಿ? ನೀವು ಒಂದು ಗಾಂಧಿ ಟೋಪಿ ಹಾಕೊಂಡ್ಬಿಟ್ಟು ಮಾತ್ರಕ್ಕೆ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ಸು, ಪೊಲೀಸ್ ಆಕ್ಟು, ಕ್ರಿಮಿನಲ್ ಪ್ರೊಸೀಜರು ಎಲ್ಲ ನಿಮ್ಮ ಸರ್ವೆಂಟ್ಸ್ ಅಂತ ತಿಳ್ಕೊಂಡಿದ್ದೀರಿ ಅಂದ್ರೆ ಕಾನೂನೇನು ಬಂತು? ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನೇ ಕೊಂಡ್ಕೊಂಡು ಬಿಟ್ಟಿದ್ದೀವಿ ನಮ್ಮಂತಹ ಶ್ರೀಮಂತರು. ಪೈಸಾಬಿ ಹೋತಾ ಕಬಿ ಕಬಿ. ನೋಡಿ ದಫೆದಾರ್ ಸಾಹೇಬ್ರೆ, ನಿಮಗೆ 2,000 rupees. ನಮಗೆ 2,000? ಹೌದು. ಇನ್ನು ಡಾಕ್ಟರ್ಗೆ 750 rupees, RTO ಬ್ರೇಕ್ ಇನ್ಸ್ಪೆಕ್ಟರ್ಗೆ 250 rupees, ಇನ್ನು ಸಾಕ್ಷಿ ಪುರಾವೆಗಳಿಗೆ 500 rupees. ಇಷ್ಟಿದೆ ನೋಡಿಪ್ಪ ನಮ್ಮ ಯಾದಿ ಪಟ್ಟಿ. ಅಷ್ಟಕ್ಕೆ ಮುಗಿಯೋಲ್ಲ ರೀ. ಯಾಕೆ? ಆ ಸತ್ತಿರ ಹುಡುಗನ ತಂದೆ ತಾಯಿಗೂ ಸ್ವಲ್ಪ ದುಡ್ಡು ಕೊಡ್ಬೇಕಾಗತ್ತೆ. ಅಲ್ರಿ, ಹುಡುಗ ಸತ್ತಿದ್ದಾನೆ ಅಂದ್ಮೇಲೆ ಅವ್ನ ತಂದೆ ತಾಯಿ ಯಾಕ್ರಿ ಕೊಡ್ಬೇಕು ನಿಮ್ಗೆ? ಅದಕ್ಕೆ ತಲೆಯಿಲ್ಲ ಅನ್ನೋದು. ಯಾಕೆ ನೋಡ್ರಿ, ಆ ತಾಯಿ ತಂದೆ ಕಡೆಯಿಂದ ನಾವು ಸ್ಟೇಟ್ಮೆಂಟ್ ಫಸ್ಟ್ ತಗೋತೀವಲ್ಲ, ಅಲ್ಲೇ 1/2 ಕೇಸ್ ಕೊಲ್ಬೇಕು. ಅಂದ್ರೆ ಹುಡುಗನ ತಾಯಿ ತಂದೆಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಸತ್ತೋರ್ ಸತ್ರು ಸಾವುಕಾರನ ಯಾಕೆ ಎದ್ರು ಹಾಕೋತೀರಿ ಅಂತ ಹೇಳ್ಬಿಟ್ಟು ಆ ತಾಯಿ ತಂದೆ ಹೀಗ್ ಬರ್ಕೊಡ್ಬೇಕು. ಹೇಗ್ ಬರ್ಕೊಡ್ಬೇಕು? ನಮ್ ಹುಡುಗನಿಗೆ ಹುಚ್ಚು ಹೊಡೆದಿತ್ತು, ಆ ಹುಚ್ಚು ಔಷಧಿ ಕೊಡಿಸೋದಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ಡಾಕ್ಟರ್ ಹತ್ರ ಮಧ್ಯಾಹ್ನ ಸುಮಾರು 12-12.5 ಗಂಟೆ. ಪಾಪ ಲಾರಿ ಅವನು ನಿಧಾನವಾಗಿ ಸರಿಯಾದ ಸೈಡ್ ನಲ್ಲೇ ಬರ್ತಾ ಇದ್ದ. ಆದ್ರೆ ನಮ್ ಹುಡುಗ ಲಾರಿ ಬಣ್ಣಗಳನ್ನೆಲ್ಲ ನೋಡಿಬಿಟ್ಟು ಹುಚ್ಚು ಕೆರಳಿ ನಮ್ ಕೈ ಹಿಡ್ಕೊಂಡಿದ್ದನ್ನು ಬಿಡಿಸ್ಕೊಂಡು ಲಾರಿಗೆ ತಾನೇ ಹೋಗಿ ಡ್ಯಾಶ್ ಹೊಡೆದು ಸತ್ತ ಅಂತ ಅವ್ರು ಬರ್ಕೊಡ್ಬೇಕು. ಆದ 50% ಹೋಯ್ತು ಕೇಸ್. ಸರಿ, ಆ ಹುಡುಗನಿಗೆ ಹುಚ್ಚು ಹಿಡಿದಿತ್ತು ಅಂತ ಹೇಳಿದ್ರೆ ಕೋರ್ಟ್ ನಂಬೋದಿಲ್ಲ. ಯಾಕೆ? ಆ ಹುಡುಗನಿಗೆ ಹುಚ್ಚು ಹಿಡಿದಿದ್ದು ನಿಜ. ಆ ಹಿಡಿದಿರೋ ಹುಚ್ಚಿಗೆ ನಾನು 6 ತಿಂಗಳಿಂದೋ 1 ವರ್ಷದಿಂದಲೋ ಔಷಧಿ ಕೊಡ್ತಿದ್ದೆ ಅಂತ ಹೇಳಿ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ತಂದು ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು. ಸರಿ ಸರ್. ಸರ್, ಡಾಕ್ಟರ್ ಸರ್ಟಿಫಿಕೇಟ್? ಹೌದು ಕಣ. ಅದನ್ನ ಯಾರು ಕೊಡ್ತಾರೆ ಸರ್? ಅಲ್ಲ, ಡಾಕ್ಟರ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ? ಡಾಕ್ಟರ್ ಸರ್ಟಿಫಿಕೇಟು ಈ ಎಲೆಕ್ಟ್ರಿಕಲ್ ಜೂನಿಯರ್ ಇಂಜಿನಿಯರ್ ಕೊಡ್ತಾರೆ. ಸರಿ 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 ಸರ್. ಹಡಿ ಮೆಟ್ನಲ್ಸ್ ಒಳ ಅದ್ರ ಹೆಸರೇ ಡಾಕ್ಟರ್ಸ್ ಸರ್ಟಿಫಿಕೇಟ್, ಅದನ್ನ ಯಾರು ಕೊಡ್ತಾರೆ ಅಂತ ಕೇಳ್ತಾನ್ರಿ ಇವನು. ಈಗ ನನ್ನ ಮಗ ದಫೇದಾರ್ ಆಗ್ತಾನಂತೆ. ಆಗ್ಬಹುದು ಅಂತೀರಾ? ಯಾಕಾಗಬಾರ್ದು, ಯಾಕಾಗಬಾರ್ದು? SSLC ಪಾಸ್ ಆಗದೆ ಇರೋನೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಿದ್ದಂತೆ ಈ ನನ್ನ ಮಗ ಯಾಕೆ ದಫೇದಾರ್ ಆಗ್ಬಾರ್ದು? ಅಯ್ಯೋ ಲೋ ಸಾರ್,
ಯಾವ ಡಾಕ್ಟರ್ ಕೊಡ್ತಾರೆ ಅಂತ ಕೇಳೋ, ಎಷ್ಟೋ ಸೆನ್ಸಿಬಲ್ ಕ್ವಶನ್ ಆಗುತ್ತೆ ಕಣೋ. ಹಾ ಹ್ಞೂ ಹ್ಞೂ, ಯಾವ ಡಾಕ್ಟರ್ ಕೊಡ್ತಾರೆ ಸರ್? 5 ರೂಪಾಯಿ ಕೊಟ್ರೆ ಹೊಸದಾಗಿ ಪ್ರಾಕ್ಟೀಸ್ ಶುರು ಮಾಡಿರೋ ಯಾವ ಡಾಕ್ಟರ್ ಬೇಕಾದ್ರೂ ಕೊಡ್ತಾರೆ. ಅಷ್ಟಾಕ ತಡಿಯ. ಏನ್ ಸರ್? ಇವಾಗ ನೀ ಸತ್ತಿದ್ಯಾ ಕಣ? ಸರ್ ಹೌದು, ನೀ ಸತ್ತಿದ್ಯಾ ಅಂತ ಸರ್ಟಿಫಿಕೇಟ್ ತಗೊಂಬಂದು ನಿನಗೆ ತೋರಿಸ್ತೀನಿ. ಅಯ್ಯಯ್ಯೋ, ಅದನ್ನು ಕೊಡ್ತಾರಾ ಸರ್? ಸುಮ್ಮನೆ ನಾಡ್ಸು ಮಗನೇ, ಪ್ರಾಣ ತೆಗಿತಾರೆ ಸ್ವಾಮಿ ನನಗೆ, ಒಳ್ಳೆ ಸುಡುಗಾಡು. ಆಯ್ತಪ್ಪ. ಇವಾಗ ಆ ಹುಡುಗನ ತಾಯಿ ತಂದಾಗ ಏನ್ ಕೊಡ್ತೀರಿ? ಅವ್ರಿಗೂ 1-5 ರೂಪಾಯಿ ಕೊಟ್ಕೊಂಡು ಬಿಡಿ. ಆಯ್ತು, ಅದನ್ನ ಕೊಡಿ, ನಾನು ವಿಚಾರ ಮಾಡಿ ಹೇಳ್ತೀನಿ. ಬೈ ದಿ ವೈ, ನೀವು ನನಗೆ 2000 ರೂಪಾಯಿ ಕೊಡ್ತೀನಿ ಅಂದ್ರಲ್ಲ, ಅದೇನು ಅಫಿಷಿಯಲ್ ಅಂತ ಇಲ್ಲ ಪರ್ಸನಲ್ ಅಂತ? ಅಂದ್ರೆ ಅಂದ್ರೆ ಅಫಿಷಿಯಲ್ ಅಂದ್ರೆ ದೊಡ್ಡ ಸಾಹೇಬ್ರಿಂದ ಹಿಡಿದು ಕಾನ್ಸ್ಟೇಬಲ್ ವೀರಪ್ಪನವರೆಗೂ ನಾವೆಲ್ಲ ಹಂಚ್ಕೊಳ್ಳೋ ಅಫಿಷಿಯಲ್ಲ, ಇಲ್ಲ 2000 ರೂಪಾಯಿ ನಾನೇ ಇಟ್ಕೊಳ್ಳೋ ಪರ್ಸನಲ್ಲ ಅಂತ. ಅಂದ್ರೆ ಅದರಲ್ಲಿ ಇದು ಬೇರೆ ಏನು? ಅದು ಬೇರೆ ಏನ್ ಮಂತ್ರಿ, ಅದ್ರಲ್ಲಿ ಸೆಕ್ಷನ್ ಮಾರಿದವ್ರಿ. ಇಂಡಿಯನ್ ಪೆನಲ್ ಕೋಡ್ ನಲ್ಲಿ 511 ಸೆಕ್ಷನ್ ಇದ್ರೆ 511 ಟೈಪ್ ಕರಪ್ಷನ್ ಇದೆ. ಅದರಲ್ಲಿ ಇವಾಗ ನನಗೆಷ್ಟು ಕೊಡ್ತೀರಿ ಹೇಳಿ? ನೀವು 1 500 ರೂಪಾಯಿ ಇಟ್ಕೊಂಡ್ಬಿಡಿಪ್ಪ. ಬರೀ 500? 500 500 500. ಏನು 500 500 ಅಂತ ಪಂಪ್ ಹೊಡಿತೀರ್ರಿ? ಯಾತ್ರ 500 ದರಿದ್ರ 500 ಅನಿಷ್ಟ ತಗೊಳಕ್ ನನಗೆ ನಾಚಿಕೆ ಆಗುತ್ತೆ, ಕೊಡೋಕ್ ನಿಮ್ಗೆ ನಾಚಿಕೆ ಬೇಡ? ಏನ್ ದಫೆದಾರ್ ಸಾಹೇಬ್ರೆ, 500 ರೂಪಾಯಿ ತಗೊಳೋದಕ್ಕೆ ನಿಮಗೆ ನಾಚಿಕೆ ಆಗುತ್ತಾ? ಆದ್ರೆ ಎಂಥ ಕೇಸ್ ರೀ ಇದು? ಇಂಥ ಕೇಸ್ ನಲ್ಲಿ ನಾನು ಬರೀ 500 ರೂಪಾಯಿ ತಗೊಂಡಿದ್ದೀನಿ ಅಂತ ಹೊಸೂರು ದಫೆದಾರ್ ಗೊತ್ತಾದ್ರೆ ಬೆಳಗ್ಗೆ ಅವ್ನು ಬಸ್ಸಲ್ಲಿ ಬಂದ ನನಗೆ ಉಗಿಯಲ್ಲ. ನೋಡ್ರಿ, ಇಲ್ಲ ಒಂದು ಕೆಲಸ ಮಾಡ್ರಿ, 500 ರೂಪಾಯಿ ತಗತೀನ್ರಿ ಆನ್ ಒನ್ ಕಂಡೀಷನ್, ನೀವು ವಾರಕ್ಕೊಂದು ಈ ತರದ ಕೇಸ್ ನನಗೆ ಕೊಡ್ತಾ ಇರ್ಬೇಕು ಹಳ್ಳಿಲಿ. ಏನು ನಿಮಗೆ 500 ರೂಪಾಯಿ ನಾನು ಕೊಡೋದು ಕಡಿಮೆ ಮಾಡ್ಕೊಡೋದಕ್ಕೆ ವಾರಕ್ಕೊಂದೊಂದು ಕೇಸು ಈ ತರದ್ದೇ ಕೊಡ್ಬೇಕು? ಕೊಡ್ರಿ, ಇದೆಯಲ್ಲ ನಿಮ್ಮ ಹತ್ರ ಬೇಜಾನ್ ಲಾರಿಗಳಿದ್ದಾರೆ, ಬೇಕಾದಷ್ಟು ಹುಡುಗರಿದ್ದಾರೆ, ಕೊಡ್ತಾ ಹೋಗಿ ಒಂದೊಂದೇ. ಪರವಾಗಿಲ್ಲ ರೀ, ನೀವನು ಒಂದು ಕೆಲಸ ಮಾಡಿ, ಇವಾಗ ಅವೆಲ್ಲ ಹರವೇ ಸೊಪ್ಪಿನ ವ್ಯಾಪಾರ ಬೇಡ, ನನಗೆ 750 ರೂಪಾಯಿ ಕೊಡ್ಬೇಕು. 750? ದಟ್ ಈಸ್ ಸ್ಟ್ರಿಕ್ಟ್ಲಿ ಪರ್ಸನ. ಸರಿ, ಇನ್ನು 2000 ರೂಪಾಯಿ ಅಫಿಷಿಯಲ್ ಆಗಿ ಏನ್ ಕೊಡ್ತೀರಿ ಅದು ಮಾಮೂಲಾಗಿ ಕೊಡಿ. ಆದ್ರೆ ನೀವು ನನಗೆ ಕೊಡ್ತಿರಲ್ಲ 750 ರೂಪಾಯಿ, ದಯವಿಟ್ಟು ಅದನ್ನ ಮಾತ್ರ ಯಾರಿಗೂ ಹೇಳ್ಬೇಡಿ. ಇಲ್ಲ ಬನ್ನಿಪ್ಪ. ಹ್ಞೂ ಸರ್, ಅವ್ರಿಗೆ ಕೊಡ್ತೀರಿ ನೋಡಿ 750, ಅದನ್ನ ಮಾತ್ರ ಯಾರಿಗೂ ಹೇಳ್ಬೇಡಿ. ಹೇಳಿದೀನಿ, ಬರಲ್ಲ ಇವ್ನು ತೆಗ್ದಾ ಇವ್ನು ತಿರ್ಗಾ ದೋಸೆ ಇಟ್ರು. ಯಾಕೆ ಗೊತ್ತಾ ಸರ್? ಹಂಚಿಕೆಯಲ್ಲಿ ಬರೋ ಪಾಲು ದಿಕ್ಕಾ ಪಾಲಾಗ್ಬಿಡತ್ತೆ ಅಂತ. ಹುಗಿ ಹುಗಿ ಕ್ಯಾ ಕರೆಸಿ ಹಡಿ ಮೇಟ್ನಲ್ಲಿ ಅಯೋಗಿಸ್ಕೊಳ. ಅಲೋ, ಬರ್ಕೊಡ ಅವ್ರಿಗೆ ಗೊತ್ತಾಗಲಿಲ್ಲ, ಬರ್ಕೊಡ. ಯಾವ ಮಾತಾಡ್ಬೇಕು ಯಾವ ಮಾತಾಡಬಾರ್ದು ಗೊತ್ತಿಲ್ಲ. ಕಾಕಿ ಬಟ್ಟೆ ಹಾಕೊಂಡು ನನ್ನೇ ನೀನು ನನ್ನ ಮಾನ ಕಳೆದ್ರೆ ನನ್ನ ಮಗನೇ, ಯಾವ ಡಿಪಾರ್ಟ್ಮೆಂಟಲ್ಲಿ ಹೊಟ್ಟೆ ಹೊರಿಬೇಕು ನಾನು? ನನ್ನ ಮಗನೇ, ಅಲ್ಲ ಓದಕ್ ಬರಲ್ಲ ಬರೆಯಕ್ ಬರಲ್ಲ ರೀ, ತಂದು ಕಾನ್ಸ್ಟೇಬಲ್ಗಳು ಅಂತ ಹಾಕ್ಬಿಡ್ತಾರೆ, ನಾವು ಒದ್ದಾಡ್ ಸಾಯ್ಬೇಕು. ಸೈಡ್ ತೋರ್ಸೋಕೆ ಸರ್ಕಲ್ ನಿಲ್ಲಿಸಿದ್ರೆ ಅಲ್ಲಿ ನಿಂತ್ಕೊಂಡು ಹುಡುಕಾಡ್ತಾನೆ, ಎಡಗೈ ಯಾವುದು ಬಲಗೈ ಯಾವುದು ಅಂತ. ನನ್ನ ಮಗನೇ, ಮೊನ್ನೆ ದಿನ ನನ್ನ ಮಾ ಪ್ರಾಣ ತೆಗೆದ್ಬಿಟ್ಟ, ಅಲ್ಲಿ ಸರ್ಕಲ್ಗೆ ಹಾಕಿದ್ದೀನಿ ಸೈಡ್ ತೋರಿಸೋದಕ್ಕೆ. ಅಲ್ಲಿ ಆ ಕಡೆಯಿಂದ ನಮ್ಮ ದೊಡ್ಡ ಸಾಹೇಬ್ರ ಕಾರ್ ಬಂತು, ಅದಕ್ಕೆ ದೊಡ್ಡ ಸಾಹೇಬ್ರ ಕಾರು ಟೈಟ್ ಸೆಲ್ಯೂಟ್ ಹೊಡೆದು ಸೈಟ್ ಕೊಟ್ಬಿಟ. ಆಟೋಗೆ ಈ ಕಡೆಯಿಂದ ಸೇಂದಿಲಾರಿ ಬಂತು, ಆಹ್ ಲಕ್ಷ್ಮಿ ಬಂದು ಅಂತ ಕೈ ಮುಗಿದ ಅದಕ್ಕೂ ಸೈಡ್ ಕೊಟ್ಟ. ಇದು ಪ್ರೊಹಿಬಿಟೆಡ್ ಏರಿಯಾ, ಸಾಹೇಬ್ರ ಕಾರ್ ಎದುರಿಗೇನೆ ಸೇಂದಿಲಾರಿ ಸೈಡ್ ಕೊಟ್ಟಿದ್ದಾನೆ. ಸಾಹೇಬ್ರು ಹಿಡ್ಕೊಂಡೋಗಿ ನನ್ನ ಮೆಟ್ನ ಹೊಡೆದು. ನನ್ನ ಮಗ ಅದರಲ್ಲೂ ಆಹಾಹ 4-5 ಲಾರಿ ಒಟ್ಟಿಗೆ ಹಾರನ್ ಮಾಡಿಬಿಡ್ಬೇಕು. ನನ್ನ ಮಗ ಕಣ್ಣು ಮುಚ್ಕೊಂಡು ಕೈ ಒಟ್ಕೊಂಡು ನಿಂತು ಬಿಡ್ತಾನೆ, ಯಾರು ಎಷ್ಟಾರ ಕೊಡ್ಲಿ ಯಾರು ಎಲ್ಲಾರ ಹೋಗ್ಲಿ ಅಂತ. ನನ್ನ ಮಗನೇ, ಅದು ಬೇಡ, ಯಾರ ಹೆಂಗಸರು ಡ್ರೈವ್ ಮಾಡ್ಕೊಂಬಂದ್ಬಿಟ್ರು ಅಂತಕೋ ಕಾರ್ನ ನೆಗದ ಬಿದ್ದು ಹೋಯ್ತು, ಹ್ಯಾಟ್ ತೆಗೆದು ಅಲ್ಲೇ ಸರ್ಕಲ್ ಅಲ್ಲಿಟ್ಟು ಆ ಕಾರ್ ಸೈಲೆನ್ಸರ್ ಹಿಂದೆ ಹೊರಟುಬಿಡ್ತಾನೆ. ನಾನು ಇವ್ರಿಗೆ ಬಡ್ಕತೀನಿ. ನನ್ನ ಮಗನೇ, ಯಾವತ್ತೂ ಒಂದು ಚೆನ್ನಾಗಿ ಗಾಪ ಇಟ್ಕೋ. ಓಡೋ ಬಸ್ಸಿನಿಂದೆ, ನೋಡೋ ಹೆಣ್ಣಿನಿಂದೆ, ಕಾಡೋ ದುಡ್ಡಿನಿಂದೆ ಓಡಬಾರ್ದು. ಬರೀ ಧೂಳು ಕುಡಿಬೇಕಾಗತ್ತೆ, ಕಡೆ ಕೈಗೆ ಏನು ಸಿಗೋದಿಲ್ಲ ಕಣೋ ಅಂತ ಕೇಳ್ತಾನೆ ನನ್ನ ಮಾತು. ಸರ್ ಏನಪ್ಪ ಸರ್? ಏನ್ ಸರ್, ಏನ್ ಸರ್ ನೀವು ಮಾತಾಡೋದು? ಕನ್ನಡ ಕಣೋ ಸರ್. ನಾವ್ಯಾರು ಗೊತ್ತಾ ಸರ್? ಹೊಡ್ಕೋಬೇಡ. ಯಾಕೆ ಸರ್? ನಿನ್ನ ಡ್ರೆಸ್ ಮೇಲೆ ಸತ್ತ ನನಗೆ ಕೇಸ್ ಕಾಂಪ್ಲಿಕೇಟ್ ಆಗತ್ತೆ, ಹಾಗೆ ಹೇಳು. ನಾವ್ಯಾರು ಗೊತ್ತಾ ಸರ್? ಯಾರಪ್ಪ? ಮಂತ್ರಿಗಳು. ಮಂತ್ರಿಗಳ ಸಹಾಯದಿಂದ ಕೆಲಸನ ಗಿಟ್ಟಿಸ್ಕೊಂಡಿರೋರು ಸರ್ ನಾವು. ನನಗೆ ಅನುಮಾನ ಆಯ್ತು ತಗೋ. ಏನು? ನಿನ್ನಂತ ಆಯೋಗ ಸೂಳೆ ಮಗನಿಗೆ ಕೆಲಸ ಕೊಡಿಸ್ಬೇಕಾದ್ರೆ ಅಂಥವರೇ ಯಾರೋ ರೆಕಮೆಂಡ್ ಮಾಡಿರ್ಬೇಕು ಅಂತ. ಸರಿ, ನಿನಗೆ ಕೆಲಸ ಕೊಡಿಸಿದ್ನಲ್ಲ ಮಂತ್ರಿ ಕೆಲಸ ಏನಾಯ್ತು? ಏ, ಹೊರಟೋಯ್ತು ಸರ್. ಅದಾಗದೆ ಹಾಗೆ ತಗೋ. ತಗೊಳ್ಳಿ, ಅವನ ಕೈಲೇ ಕೊಡಿ. ಇದನ್ನಲ್ಲ ಅವನೇ ಕೊಡೋದು, ಎಣಿಸ್ತಾನೆ ಕ್ಯಾಶಿಯರ್ ಬಂದಲ್ಲ. ಅಮೌಂಟ್ ಸರಿಯಾಗಿದೆಯೇನೋ? ಹಾ, ಸರಿ ಇದೆ ಸರ್. ರೈಟ್. ದಫದಾರ, ನಾವಿನ್ನು ಲಾರಿ ತಗೊಂಡು ಹೋಗ್ಬೋದಲ್ಲ? ಲಾರಿ ಮಾತ್ರ ಮುಟ್ಬೇಡ್ರಿ. ಯಾಕ್ರಿ? ಲಾರಿ ಬಿಡಕ್ಕಾಗಲ್ಲ, ಲಾರಿ ಹೇಗ್ ಬಿಡ್ತೀರಿ? ಯಾಕಂತಾರೆ? ಹುಡುಗ ಸತ್ತಿದಾನ ಇಲ್ವಾ? ಹೌದು. ಸರಿ, ಮತ್ತೆ ಹೀನಸ್ ಕೇಸ್ ಆಯ್ತು. ಹೀನಸ್ ಕೇಸ್ಗಳಲ್ಲಿ ಮ್ಯಾಜಿಸ್ಟ್ರೇಟ್ ಸಾಹೇಬರ ಪರವಾನಿಗೆ ಪರ್ಮಿಷನ್ ಬರೋವರೆಗೂ ನಾವು ಮಾಲ್ ಕೊಡಕ್ ಆಗೋದಿಲ್ಲ. ನಿಮ್ ಲಾರಿ ಎಲ್ಲಿದೆಯೋ ಅಲ್ಲೇ ಇರಬೇಕು. ನೀವು ಸಾಹೇಬರ ಪರ್ಮಿಷನ್ ತಗೊಂಡು ನಿಮ್ ಮಾಲ್ ತಗೊಂಡೋಗಿ. ಆಮೇಲೆ ನೋಡಿ, ಲಾರಿ ಕಾವಲ್ಗೆ ನಿಮ್ ಲಾರಿ ಸುತ್ತಲೂ ಕಲ್ಲಿಟ್ಬಿಡಿ. ಕಲ್ಲು ಯಾಕ್ರಿ? ಯಾಕಂದ್ರೆ ಬರೋ ಲಾರಿ ಕಲ್ಲು ಹೊಡ್ಕೊಳ್ಳಿ, ನಿಮ್ ಲಾರಿ ಉಳ್ಕೊಳ್ಳಿ. ಲಾರಿ ಕಾವಲ್ ಕಾಯಕ್ ಬೇಕಾದ್ರೆ ಒಂದ್ ಹೆಣ್ಣಾಳ್ ತಂದು ಮಲಗಿಸಿ. ಹೆಣ್ಣಾಳ್ ಯಾಕ್ರಪ್ಪ? ಅವಳಗ್ ನೋಡಕ್ 4 ಗಂಡಾಳ್ ಬರ್ತಾರೆ, 5 ಜನ ಸೇರ್ಕೊಂಡು ಲಾರಿ ಕಾಯ್ತಾರೆ. ಬರ್ತೀವಿ. ನಮಸ್ಕಾರ. ನಾವು ಇಂದು ಈ ಆರಕ್ಷಕ ಠಾಣೆಯಲ್ಲಿ ಅರ್ಥಾತ್ ಪೊಲೀಸ್ ಸ್ಟೇಷನ್ನಲ್ಲಿ ಯಾಕೆ ಸೇರಿದ್ದೇವೆ ಅನ್ನೋ ವಿಚಾರ ತಮಗೆಲ್ಲರಿಗೂ ಗೊತ್ತಾಗಿರೋ ವಿಚಾರ. ಅಂದರೆ ನಾವು ನಮ್ಮ ಈ ಸಣ್ಣ ಗ್ರಾಮಕ್ಕೆ, ಕುಗ್ರಾಮಕ್ಕೆ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ಆಗಮಿಸಿರುವ ನಮ್ಮ ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಸಾಹೇಬ್ರವರನ್ನು ಸ್ವಾಗತಿಸಿ ಸತ್ಕರಿಸಲು ನಾವು ಈ ಸರಳ ಸಮಾರಂಭ ಸೇರಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು
ಈ ಊರಿನಲ್ಲಿ ಅತ್ಯಂತ ಹಳೆಯ ವ್ಯಕ್ತಿಯಾಗಿಯೂ ಮತ್ತು ರಾಜಕೀಯದಲ್ಲಿ ಅತ್ಯಂತ ಖ್ಯಾತ ಧುರೀಣರಾಗಿರ್ತಕ್ಕಂಥ ಹಾಗೂ ಚುನಾವಣೆಗೆ ಒಂದು 15-20 ಸಲ ನಿಂತು ಠೇವಣಿ ಕಳ್ಕೊಂಡವರು ಆದಂಥ ಸಾವುಕಾರ ಸಿರಿಯಪ್ಪನವರು ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ನಮ್ಮ ಕಾರ್ಯಕಲಾಪಗಳನ್ನು ಸುಗಮವಾಗಿ ನಡೆಸಿಕೊಡಬೇಕು ಅಂತ ಅವ್ರನ್ನ ಅತ್ಯಂತ ವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ ಮತ್ತು ಅವರಿಬ್ಬರಿಗೂ ಈ ಪುಷ್ಪವನ್ನು ಅರ್ಪಣೆ ಮಾಡಿ ಅರ್ಥಾತ್ ಮಾಲಾರ್ಪಣೆ ಮಾಡಿ ಅವರು ಇವತ್ತಿನ ನಮ್ಮ ಈ ಸಭೆಗೆ 4 ಹಿತವಚನಗಳನ್ನು ಆಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಬರಲಿ ಬೀರಪ್ಪ, ನಿಂತ್ಕೊಳ್ಳಲಿ ನಿಂತ್ಕೊಳ. ಹಾ, ಎಲ್ಲರಿಗೂ ನಮಸ್ಕಾರ. ನಿಂಗೂ ಆಯ್ತು ಕಣ. ಸರಿ ಸರ್. ಸಾಮಾನ್ಯವಾಗಿ ಸಮಯ ನಿಮ್ ಕೂಗು ಕರ್ನಾಟಕ ಕೇಳಿದ್ರೆ ಸಾಕು, ಮಹಾರಾಷ್ಟ್ರ ಮುಟ್ಟೋದನ್ ಬೇಡ. ಓಹೋ, ಎದ್ ಮುಟ್ಕಣೋ? ದಯವಿಟ್ಟು ಕ್ಷಮಿಸ್ಬೇಕು. ಹೋಗ್ಲಿ, ಕ್ಷಮಿಸ್ಬಿಡ. ಇದನ್ನ ಅಸೆಂಬ್ಲಿ ಹಾಲು ಅಂತ ತಿಳ್ಕೊಂಡಿದ್ದೆ. ಕೇಳಿಸ್ಬಿಡ ಮಗನೇ. ಏನ್ ಸರ್? ನಾನ್ ಅವತ್ತಿನ ಹೇಳಿಲ್ಲ, ಇರೋದ್ 4 ಹಾಲು ಕೊಡೋ ಅಂದ್ರೆ ನೀನು ಮೂರ್ ಹಾಲು ಅಂತ ಮುಟ್ಟಿದೆ ಬಡ್ಕಂಡೆ. ಅಲೋ, ನೀನ್ ಹೇಳಿದ 3 ಹಾಲು ಸರಿ. ಹೌದು. ಯಾವ್ಯಾವ್ದು ಹೇಳು? ಯಾವ್ದು ಹೇಳಿ? ಮೇಕೆ ಹಾಲು, ತಾಯಿ ಹಾಲು, ಆಲ್ಕೋಹಾಲು. ನನ್ನ ಮಗನೇ 4 ಹಾಲು ಅಸೆಂಬ್ಲಿ ಹಾಲು ಗೊತ್ತಾ? ಅದಕ್ಕೇನಾರ ಹೆಪ್ಪ ಹಾಕಿಬಿಟ್ರೆ. ಸಾಮಾನ್ಯವಾಗಿ ಈ ಊರಿನಲ್ಲಿ ಯಾವ ಸಭೆ ನಡೆದ್ರು ಅದಕ್ಕೆಲ್ಲ ನಾನೇ ಪತಿ. ಮಿಯೋಪತಿ ಅಲ್ಲಲ್ಲ, ಸಭಾಪತಿ. ಯಾವ್ದೋ ಒಂದು ಬಿಡಿ ಅತ್ತಕಡೆ ತಿರುಪತಿ ವೆಂಕಟಾಚಲಪತಿ, ಅದಕ್ಕೆ ಗತಿ. ಹೀಗಾಗಿ ಸಾಮಾನ್ಯವಾಗಿ ಈಗಿರೋ ಪೊಲೀಸ್ ಸೂಪರಿಂಟೆಂಡೆಂಟ್ ಸಾಹೇಬರು ನಾನು ಜೊತೆಯಲ್ಲಿ ಓದ್ದವ್ರೆ. ಓ, ಅಂದ್ರೆ ಪ್ರೈಮರಿ ಸ್ಕೂಲ್ನಲ್ಲಿ ಹಾಕೋತಿದ್ದಾಗ. ಏನ ಚಡ್ಡಿ? ಹೀಗಾಗಿ ಸಾಮಾನ್ಯವಾಗಿ ಈ ಊರಿಗೆ ಯಾವ ಅಧಿಕಾರಿಗಳೇ ಬರಲಿ, ಸಾಮಾನ್ಯವಾಗಿ ಎಂಎಲ್ಎಗಳೇ ಬರಲಿ, ಸಾಮಾನ್ಯವಾಗಿ ಎಂಪಿಗಳೇ ಬರಲಿ, ಸಾಮಾನ್ಯವಾಗಿ ಮಂತ್ರಿಗಳೇ ಬರಲಿ, ಸಾಮಾನ್ಯವಾಗಿ ಮಠಾಧಿಪತಿಗಳೇ ಬರಲಿ, ಅವರೆಲ್ಲರಿಗೂ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿಯೇ ಗುಡಾರ, ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿಯೇ ಬಿಡಾರ. ಅಲ್ಲಿಗೆ ಇವ್ರ ಮನೆ ಎಷ್ಟು ಸಾಮಾನ್ಯ ಲೆಕ್ಕ ಹಾಕು. ಹೀಗಾಗಿ ಸಾಮಾನ್ಯವಾಗಿ ಈಗ ಈ ಊರಿಗೆ ಹೊಸದಾಗಿ ಬಂದಿರೋ ಸಬ್ ಇನ್ಸ್ಪೆಕ್ಟರ್ ಮಿಸ್ಟರ್ ಶ್ಯಾಮ್ ಸುಂದರ್ ಸಾಹೇಬ್ರು ಅಂತ. ಶ್ಯಾಮ್ ಸುಂದರ್ ಸಾಹೇಬ್ರು ಅವರು ಈ ಊರಿನಲ್ಲಿ ಇರೋವರೆಗೆ ಸಾಮಾನ್ಯವಾಗಿ ಅವರು ಯಾವುದಕ್ಕೂ ಹೆದರ್ಬೇಕಾಗಿಲ್ಲ. ಸರಿ, ಮತ್ತೆ ಅಭಯ ಕೊಟ್ಬಿಟ್ರು ಕಣ. ಹೀಗಾಗಿ ಸಾಮಾನ್ಯವಾಗಿ ಹಿಂದೆ ಇದ್ದಂತ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರವರು ನಮಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಸಾಮಾನ್ಯವಾಗಿ ಈ ಊರಿನಲ್ಲೇ ಮಾಡಿಕೊಂಡು ಸಾಮಾನ್ಯವಾಗಿ ಬಡ್ತಿ ಹೊಂದಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸಾಮಾನ್ಯವಾಗಿ ಮುಂದಿನವರಿಗೆ ಸಾಮಾನ್ಯವಾಗಿ ಟ್ರಾನ್ಸ್ಫರ್ ಆಗಿ ಹೋದ್ರು. ಅವನ್ ಒಳಗಾಕಲ್ಲ, ಏನ್ ಎಷ್ಟು ಸಾಮಾನ್ಯ ಆಯ್ತು ಇದ್ದ ದರಿದ್ರ. ಹೀಗಾಗಿ ಸಾಮಾನ್ಯವಾಗಿ ಈ ಸಲ ಪೊಲೀಸ್ ಪದಕಕ್ಕೆ ಸುಮಿರ ಚಪ್ಪಾಳೆ ತಟ್ಟಕ್ ಹೋಗ್ತಾನೆ. ಸಾಮಾನ್ಯ ಎಷ್ಟಾಯ್ತು ಅನ್ಸ್ಕೊಳ ಸಾಹೇಬ್ರು ಮಾತಾಡ್ತಾರ, ನಿಮಿಷ ಸುಮ್ಮನೆ. ಸಾಮಾನ್ಯವಾಗಿ ಅಧ್ಯಕ್ಷರೇ ಹಾಗೂ ಸಹೋದ್ಯೋಗಿಗಳೇ, ಇವತ್ತಿನ ಅಧ್ಯಕ್ಷರಾದ ಸಾವುಕಾರ ಸಿರಿಯಪ್ಪನವರು ಈ ಊರಿಗೆ ಮಾತ್ರವಲ್ಲ ಈ ಡಿಪಾರ್ಟ್ಮೆಂಟ್ಗೆ ಹೊಸದಾಗಿ ಬಂದಿರುವ ನಾನು ಹೇಗಿರಬೇಕು, ಯಾವ ರೀತಿ ನಡೆದುಕೊಳ್ಬೇಕು ಎಂದು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ನಾವು ಯಾರ ಗುಲಾಮರೂ ಅಲ್ಲ. ಸರ್ಕಾರ ನಮ್ಮನ್ನು ನಂಬಿ ನಮಗೆ ಈ ಖಾತೆ ವಹಿಸಿದೆ. ಆ ನಂಬಿಕೆಗೆ ದ್ರೋಹ ಬರದಂತೆ ಬಾಳಬೇಕಾದ್ದು ನಮ್ಮ ಕರ್ತವ್ಯ. ಇದಕ್ಕೆ ನಮ್ಮ ಸಹೋದ್ಯೋಗಿಗಳು ಸಹಕಾರ ಕೊಡ್ತಾರೆ ಅಂತ ನಂಬಿ ನನ್ನ ಭಾಷಣ ಮುಗಿಸ್ತೇನೆ. ಚಪ್ಪಾಳೆ ತಟ್ಟ ಬೇಡ ಕಣ, ಅವ್ರು ಹೇಳಿದ್ದಕ್ಕೆ ಒಪ್ಕೊಂಡಾಗತ್ತೆ. ಬೇಡ ಕಣ. ಶ್ಯಾಮಣ್ಣ ಅವರೇ, ನನ್ನ ಭಾಷಣ ಇನ್ನೂ ಸಾಮಾನ್ಯವಾಗಿ ಪೂರ್ತಿ ಆಗಿಲ್ಲ. ಶುರುವೇ ಆಗಿಲ್ಲ, ಇನ್ನೆಲ್ಲಿ ಮುಗಿಯುತ್ತೆ? ಸ್ವಲ್ಪ ತಡೀರಿ ಸಾಹೇಬ್ರಿ, ಮನೆಗೆ ಹೋಗ್ಬೇಕು, ಆಮೇಲೆ ನಾವಿಬ್ರು ಕೂತ್ಕೊಂಡು ಮಾತಾಡ್ಕೋಣ. ಅದಕ್ಕೇನು ಜನಗಿನ ಬೇಡ, 2 ಸಾಕು ನಾವಿಬ್ರು. ಸರಿ, ಬನ್ನಿ ಸಾಹೇಬ್ರೆ, ಬನ್ನಿ ಬನ್ನಿ. ಓ ಪೊಲೀಸ್ ಅಪ್ಪ, ಒಂದ್ ಬಿಡಿ ಕೊಡೆಯೋ. ಏಯ್ ಸುಮ್ಕಿರ, ಸುಮ್ಮನೆ ತಲೆ ತಿನ್ಬೇಡ ನೀನು. ಕೊಡೆಯ ಒಂದ್ ಬಿಡಿಯಾ. ಏಯ್ ಸುಮ್ಗಿರ್ತೀಯಲ್ಲ ವೀರಪ್ಪ. ಹೇ ಸುಮ್ಮಿರ. ಏ ವೀರಪ್ಪ. ಓ ಸರ್, ಸ್ಟೇಷನ್ಗೆ ಡ್ಯೂಟಿ ಮಾಡಕ್ ಬರ್ತೀಯೋ ಇಲ್ಲ ನಿದ್ದೆ ಮಾಡಕ್ ಬರ್ತೀಯ ರಾಸ್ಕಲ್? ಆ ಸಾವುಕಾರ ರಂಗಣ್ಣವ್ರು ಕೊಟ್ಟಿದ್ ಕಂಪ್ಲೇಂಟ್ ಏನ್ ಮಾಡ್ದೆ? ಅದು ಸರ್, ಆ ಕಳ್ಳ ಇಂತವನು ಅಂತ ನೀವೇ ಆರ್ಡರ್ ಮಾಡಿದ್ರಲ್ಲ ಸರ್, ಆ ವೇಲ್ಸಾಮಿನ ಹಿಡ್ಕೊಂಡ್ಬಂದು ಒದ್ದು ಒಳಗಾಕ್ಬಿಟ್ಟಿದ್ದೀನಿ ಸರ್. ಅದ್ ಸರಿ, ಅವನು ಒಪ್ಕೊಂಡ? ಅವ್ರ ಅಪ್ಪನೂ ಒಪ್ಕೋಬೇಕು ಬಿಡಿ ಸರ್. ಸರಿ, ಕದ್ಮಾಲೆಲ್ಲ ಯಾರಿಗೆ ಮಾರಿದನಂತ? ಅದೇ ಅಂಗಡಿ ಹಚ್ಚಣ್ಣವ್ರಿಗೆ ಸರ್.
ನಾನು ಅಂಗಡಿ ಅಚ್ಚಣ್ಣವ್ರನ್ನ ಹತ್ರ ಹೋಗಿ ಆ ಸಾಮಾನೆಲ್ಲ ಗಂಟು ಕಟ್ಕೊಂಡು ವಾಪಸ್ ತಗೊಂಬಂದ್ಬಿಟ್ಟಿದ್ದೀನಿ ಸರ್. ಸರ್, ಈ ಆಸಾಮಿಗಳನ್ನೆಲ್ಲ ನಾನೇ ಹಿಡಿದಿದ್ದು, ಈ ಕೇಸ್ನ ನಾನೇ ತಲಾಸ್ ಮಾಡಿದ್ದು ಅಂತೇಳಿ ರಿಜಿಸ್ಟ್ರೇಷನ್ ಅಲ್ಲಿ ನನ್ನ ಹೆಸರನ್ನ ಕರ್ಕೊಂಡ್ಬರ ವೇಲ್ಸ್ವಾಮಿನ. ಸರಿ ಸರ್. ಏನೋ ಬಡವ, ಈ ಕೇಸ್ ನಲ್ಲಿ ನಿನ್ನ ಹೆಸರನ್ನ ಕುರುಬರ್ ಕರಿಯ ಅಂತ ಬರ್ಸಿದ್ಯಲ್ಲ. ಕಳೆ ತಿಂಗಳಿಂದ ಅದೇ ಬುದ್ಧಿ ನನ್ನ ಹೆಸರು ಇರೋದು. ಏಯ್, ಕ್ರಿಮಿನಲ್ ಲಿಸ್ಟ್ನಲ್ಲಿ ಏನಿದ್ಯಾ ನಿನ್ನ ಹೆಸರು? ವೇಲ್ಸ್ವಾಮಿ ಅಂತ ಬುದ್ಧಿ. ಅದ್ ಸರಿ, ಕಳ್ಳತನ ಮಾಡೋ ತಪ್ಪು ಅಂತ ಗೊತ್ತಿಲ್ಲ ನಿನಗೆ ಬಡವ. ಬುದ್ಧಿ, ನಾವು ಕಳ್ಳತನ ಮಾಡಿ ತಪ್ಪು ಒಪ್ಕೊಂಡ್ರು ನಮ್ಮನ್ನ ಒಯ್ಯೋದು ಬೈಯೋದು ಮಾಡ್ತೀರ. ನನ್ನನ್ನು ಕರ್ಕೊಂಬಂದು ಇಲ್ಲಿ 3 ದಿನ ಆಯ್ತು, ನನ್ನ ನಿಮ್ತಾ ಬಿಟ್ಕೊಳ್ಳಕ್ಕೆ 24 ಗಂಟೆ ಮಾತ್ರ ಹಾಕಿರೋದು. ಇದು ನಿಮ್ ತಪ್ಪಲ್ವರ ಬುದ್ಧಿ? ಬಾಯಿ ಮುಚ್ಚ ಬಡವ, ಮಾಡಿರೋದು ಮಣ್ಣು ತಿನ್ನೋ ಕೆಲಸ, ಅದರಲ್ಲಿ ನಮ್ ತಪ್ಪೇಲೆ ಹುಡುಕ್ತೀಯನೋ? ಹಲ್ಕಾ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ, ಏನಂತ ಅನ್ಕೊಂಡಿದೀಯ ನನ್ನ ನನ್ನಲ್ಲೇ ನಾನ ಕಿಕ್ಕಿದೆ ಜಂಪಿದೆ ಚೆಸ್ಟ್. ವೀರಪ್ಪ ಸರ್, ಬರೀ ಬಾಯಲ್ ಬೇಡ ಕಣೋ, ತಗೊಳ ಅಷ್ಟಿಕ್ನ. ಅಯ್ಯೋ ಬೇಡಿ ಸರ್, ಏನೋ ನೀವ್ ಇದ್ದೀರಲ್ಲ ಅಂತ ಹಾಗೆ ಸಣ್ಣದಾಗ ರೋಫ್ ಹಾಕ್ದೆ ಸರ್. ಇಲ್ದಿದ್ರೆ ನಾನು ಅವನ ಹತ್ರ ಮಾತೆ ಆಡಕ್ ಹೋಗಲ್ಲ ಸರ್. ವೀರಪ್ಪ ಸರ್, ಅವನು ಹಳೆ ಕೈದಿ, ನಮಗಿಂತ ಅವನ್ ಕಾನೂನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಕಣೋ. ಅಯ್ಯೋ, ಅವ್ರು ಹೀಗೆ ಬೈತಿದ್ರಲ್ಲ ಸರ್. ಯಾರು? ಅದೇ ಮಾಜಿ ಕಾನ್ಸ್ಟೇಬಲ್ ಮುರಾರಿ, ಹಾಲಿ ದಫೇದಾರ್ ಮುರಾರಿ ರಾವ್. ಅವನ್ ಬೈಯೋದು ತಪ್ಪೆ. ವೇಲ್ಸ್ವಾಮಿ, ಕದ್ಮಾಲೆಲ್ಲ ಯಾರಿಗೆ ಮರಿದ್ಯಾ? ಅಂಗಡಿ ಹಚ್ಚಣ್ಣವ್ರಿಗೆ ಬೇರೆ ಮಾರಕ್ ಆಯ್ತಿತ್ತ ಬುದ್ಧಿ. ವೀರಪ್ಪ ಸರ್, ಸಾವುಕಾರ ಅಂಗಣ್ಣ, ಅಂಗಡಿ ಹಚ್ಚಣ್ಣ, ನಾನ್ ಕರೆದೆ ಅಂತ ಹೇಳಿ ಕರ್ಕೊಂಡ್ ಬಾ ಹೋಗು. ಸರಿ ಸರ್. ಏನ್ ಬುದ್ಧಿ, ಸಾವುಕಾರ ರಂಗಣ್ಣವ್ರು ಕಂಪ್ಲೇಂಟ್ ಬೇರೆ ಕೊಟ್ಟವ್ರ? ಶಡಪ್, ಊರಿನ ದೊಡ್ಡ ಮನುಷ್ಯನ ಅವನು ಇವನು ಅಂತ ಮಾತಾಡಿಸ್ತೀನ ಬಡವ. ಬಿಡಿ ಬಿದ್ದಿ, ಅವನೇ ಅವ ಮಹಾ ದೊಡ್ಡ ಮನುಷ್ಯ, ಅವನಿಗಿಂತ ನಾನೇ ಏಟೋ ವಾಸಿ. ಬಿಡಿ ಬಿದ್ದಿ. ಏನು, ಊರಿನ ಗಣ್ಯ ವ್ಯಕ್ತಿಗಿಂತ ಹುಟ್ಟ ಕಳ್ಳ ನೀನೇ ಎಷ್ಟೋ ವಾಸಿನ? ಹೌದು ಬುದ್ಧಿ, ನೋಡಿ ಈ ಕಂಪ್ಲೇಂಟ್ ಕೊಟ್ಟವನಲ್ಲ ಅವಯ್ಯ ಇಲ್ಲಿಗೆ ಬಂದ ಮೇಲೆ ಅದನ್ನೆಲ್ಲ ಓದಿಸಿ ಒಂದ್ಸಾರೆ, ಅವಾಗ ಹೇಳ್ತೀನಿ ಅದ್ರ ಮಜೆ ಹೆಂಗೈತಿ ಅಂತ. ಬನ್ನಿ ಬನ್ನಿ ಸರ್, ಬನ್ನಿ ಬನ್ನಿ. ನಮಸ್ಕಾರ ಸರ್. ದಂಡು ಬಂಡಿ. ನಮಸ್ಕಾರ. ಏ ವೀರಪ್ಪ, ಕುಚ್ಚೆ ಹಾಕಯ್ಯ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಇಲ್ಲ, ಏನ್ರಿ ರಂಗಣ್ಣವ್ರೆ, ನಿಮ್ ಮನೆಯಲ್ಲಿ ಅದೇನೋ ಪದಾರ್ಥ ಎಲ್ಲ ಕಳ್ತನ ಆಯ್ತು ಅಂತಂದ್ರಲ್ಲ, ಏನದು? ನಿಮಗ್ ಕೊಟ್ಟಿರೋ ಕಂಪ್ಲೇಂಟ್ ನಲ್ಲಿ ಎಲ್ಲ ಬರೆದು ಕೊಟ್ಟಿದ್ದೀನಲ್ಲ ಸರ್, ಒಂದ್ಸಲ ಓದ್ಸಿ. ಸರಿ ವೀರಪ್ಪ ಸರ್, ಆ ಫೈಲ್ ತಗೊಂಡ್ ಬರ. ತಂದಿದ್ದೀನಿ, ತಗೊಳ್ಳಿ ಸರ್. ಏ ಓದಯ್ಯ. ಒಂದು ಬೀದಿಗೆ ಇಂಥದ್ದು? ಅಲ್ಲ 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 ಸರ್, ಬಿಕೊಂದ್ ಸೊನ್ನೆ ಬಿಂದಿಗೆ ಬಿಂದಿಗೆ ಒಂದು ಬಿಂದಿಗೆ 120 ರಿಂದ 110 ತ್ವಲ. 180 ತ್ವಲ. ಸರಿ, 180 ತ್ವಲ. ಒಂದು ಚೊಂಬು ನಿನ್ನ ಕೈಗೆ. ಹ್ಞೂ, ನನ್ನ ಕೈ. ಅಯ್ಯೋ ಅದಿಲ್ಲ ಸರ್. ಒಂದು ಚೊಂಬು 6 ಬೆಳ್ಳಿ ಲೊಟ 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 ಅಲ್ಲ 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 ಸರ್, ಲಾಕೋ ಲೋ 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 ಲಾಕೋತ ದೀರ್ಘ ಲೋಟ ಲೋಟ. ಒಂದು ಚೊಂಬು 6 ಬೆಳ್ಳಿ ಲೊಟ ಲೋಟ. 160 ರಿಂದ 190 ತ್ವಲ. ಸುಣ್ಣ ಪೆಟ್ಟಿಗೆ ಓ ಸಣ್ಣ 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 ಪೆಟ್ಟ ದೇವರಸ ದೇವರಸ ದೇವರ ಓ ದೇವರಸ ದೇವರಸ ಮಾ ಮಾಕಳಿ ಮಾ ನಾಕುಂಬನ್ನು ಓ ಮಾನುಗಳು ದೇವರಸ ಓ ದೇವರ ಸಾಮಾನು ಸಾಮಾನುಗಳು ಸಾಮಾನುಗಳು ಸಾ ದೇವರ ಸಾಮಾನುಗಳು ಸಾ ಸಣ್ಣ ಪುಟ್ಟ ದೇವರ ಸಾಮಾನುಗಳು ಹೋದ್ರೆ ಹೋಗ್ಲಿ ಸರ್, ಆದ್ರೆ ಬೆಳ್ಳಿ ಸಾಮಾನು ಏನ್ರೇ ಸಾವುಕಾರ? ದೇವರ ಸಾಮಾನಿಗಿಂತ ಬೆಳ್ಳಿ ಸಾಮಾನು ಮುಖ್ಯನೇನ್ರಿ? ಬೆಳ್ಳಿ ಸಾಮಾನು ಹಂಗಂತ ಊರ್ ದೇವ್ರ ಗುಡಿ ಮುಂದೆ ಉಟ್ಟು ಬಟ್ಟೆ ಹಾಸಿ ಕರ್ಪುರ ಚಾಟ್ ಬೀಳ್ತೇನಯ್ಯ, ನಿಜ ಬಗಳಯ್ಯ. ಶಡ, ಊರಿನ ಮುನ್ಸಿಪಲ್ ಚೇರ್ಮನ್ರು ಸಾವುಕಾರರು ಅವ್ರನ್ನ ನನ್ನ ಎದುರಿಗೆ ಏನೋ ಬಾರೋ ಅಂತ ಮಾತಾಡ್ತೀನ ರಾಸ್ಕ. ಅನ್ಲಿ ಬಿಡಿ ಸರ್, ಅವನು ಅಂದ ಮಾತ್ರಕ್ಕೆ ನನ್ನ ಸ್ಥಾನ ಮಾನಕ್ಕೆ ಕುಂದು ಬರುತ್ತೆ. ಎಲ್ಲಾದ್ರೂ ಉಂಟೆ, ಸೂರ್ಯನ ಮುಖಕ್ಕೆ ಮಣ್ಣೆರ್ಚಕ್ ನೋಡ್ತಾ ಇದ್ದಾನೆ ರಾಸ್ಕ. ಸೂರ್ಯನಾರಾಯಣ ಪಾದ ಗೋವಿಂದ ಕೂತ್ಕೋಬೇಕು, ತಾವು ಕೂತ್ಕೋಬೇಕು. ಶಡ, ನೀವೇನೇನ್ರಿ ಅಂಗಡಿ ಹಚ್ಚಣ್ಣ ಅಂದ್ರೆ? ಓನಂಡಿ ನೇನೆ.
ಕದ್ ಮಾಲೆಲ್ಲ ನಿಮ್ಗೆ ಮಾಡಿರೋದು ನಿಜನೇನ್ರಿ? ಅಯ್ಯೋ, ಅಂತ ಗಂಟು ಕಟ್ಬಿಟ್ಟು ಈರಪ್ಪ ತಗೊಂಬಂದಿದಾರಲ್ಲ, ಅಷ್ಟಕ್ಕೆ ಕೇಸು ಬರ್ತರಫ್ ಆಗತ್ತೆ ಅಂತ ತಿಳ್ಕೋಬೇಡಿ. ವೀರಪ್ಪ, 411 ಸೆಕ್ಷನ್ ಪ್ರಕಾರ ಇವ್ರ ಮೇಲೆ ಒಂದು ಕೇಸ್ ದಾಖಲು ಮಾಡಯ್ಯೋ. ಕೇಸು ಗೀಸು ಅವನ್ನಿ ಒತ್ತಡಿ, ನೇನು ನಾನು ಬಡವ ಕೆಟ್ಟೋಗ್ಬಿಡ್ತೀನಿ. ಬಡವರೇ ರೀ ಕೆಡೋದು, ಒಂದು ಸಲ ಕೆಟ್ಟ ಮೇಲೆ ಶ್ರೀಮಂತ ಆಗ್ಬಿಡ್ತಾನೆ, ಆಮೇಲೆ ಕೆಡೋದೇ ಇಲ್ಲ. ಅದ್ ಸರಿ, ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಇವನ್ಗೆ? 30-40 ರೂಪಾಯಿ ಚಿನ್ನಾನಂಡಿ. ಆ ಏನ್ರಿ, ಇಷ್ಟೊಂದು ಬೆಳ್ಳಿ ಸಾಮಾನ್ಗೆ 30-40 ರೂಪಾಯಿ ಅಂದ್ರೆ ಕೊಟ್ಟಿರೋದು? ಎಂತ ಅನ್ಯಾಯ ರೀ. ಬೆಳ್ಳಿ ತರ್ತೀರಿ ಸ್ವಾಮಿ, ಬೆಳ್ಳಾಗಿ ತಾಳೆರು, ಅದಕ್ಕೆಲ್ಲ ಬೆಳ್ಳಿ ಇಲ್ಲಿ ಮಾಡಿಸ್ಬಿಟ್ಟು ಈ ಸಾವುಕಾರರು ತಮ್ಮ ಹೆಸರು ಹಾಕಿಸ್ಕೊಂಡ್ಬಿಟ್ಟವ್ರೆ. ಹೆಂಗೈತಿ? ಆ ಹೌದೇನ್ರಿ ಸಾವುಕಾರ್ರೆ, ಕೂತ್ಕೋಬೇಕು ತಾವು ಕೂತ್ಕೋಬೇಕು. ಇಷ್ಟಿಷ್ಟೇ ಗ್ರಾಮು, ಇಷ್ಟಿಷ್ಟೇ ತೊಲೆ ಅಂತ ಕೊಟ್ಟಿದ್ದೀರಲ್ಲ, ಅದೆಲ್ಲಿಂದ ತಂದು ಕೊಡ್ತೀರ? ತಂದು ಕೊಡಿ ಬುದ್ಧಿ. ಇದು ನನ್ನ ಮನೆ ಸಾಮಾನೆ ಸರ್, ಆದ್ರೆ ಅದೆಲ್ಲ ಹಿಂದೆ ಕಳ್ತಾನ ಅದು. ಅದೇನ್ ಮಹಾ ಅಂತ ತಮಗೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಅಷ್ಟೇ. ತಕ್ಕಳ್ಳಿ ಬುದ್ಧಿ ಹೆಂಗೈತೆ? ಏಟು, ಇತ್ತ ಬೆಳ್ಳಿದು ಬೇಕು, ಇತ್ತ ಇತ್ತಾಳಿದು ಬೇಕು. ಇತ್ತಾಳಿದೇನು ಇಲ್ಲ ಐತೆ, ಬೆಳ್ಳಿದ ಅದೆಲ್ಲಿಂದ ತಂದು ಕೊಡ್ತೀರ? ತಂದು ಕೊಡಿ ಬುದ್ಧಿ. ಯಾಕೆ ಎಸ್ಕೊಳ್ಬೊಗಳ್ತೀಯ ನೀನು, ಯಾಕೆ ಎಸ್ಕೊಳ್ಬೊಗಳ್ತೀಯ? ಅದೆಲ್ಲ ಬೆಳ್ಳಿ ಸಾಮಾನು ಅಂತ ತಿಳ್ಕೊಂಡು ನಾನ್ ರಾತ್ರಿ ಎಲ್ಲ ಕಣ್ಣುಗಣ್ಣೆ ಹಚ್ಕೊಂಡು ಕಳ್ತನ ಮಾಡಿದ್ನಲ್ಲಯ್ಯ, ಕಳ್ತನ ಮಾಡಿದ್ನಲ್ಲಯ್ಯ. ಬುದ್ಧಿ, ನಾವು ಕಳ್ರು ಪಟ್ಟಿಲ್ದ ಕದೀತೀವಿ. ನಾವು ಒಮ್ಮೆ ಕಳ್ತನ ಮಾಡಿದ್ರೆ ಈ ಲೋಕ ದೃಷ್ಟಿಯಲ್ಲಿ ನಿಜವಾದ ಕಳ್ರು. ಆದ್ರಿಂತವ್ರಿಗೆ ಏನ್ ಹೇಳ್ತೀರಿ ಬುದ್ಧಿ? ದಿನಕ್ಕೆ 100 ಜನರು ತಲೆ ಒಡೆ ಜೀವನ ಮಾಡ್ತಾರಲ್ಲ, ಇವ್ರು ನಮಗಿಂತ ಪಕ್ಕಾ ಕಳ್ರು ಬುದ್ಧಿ, ಪಕ್ಕಾ ಕಳ್ರಿ ಇವರು. ನಾನ್ ಬಂತಮ್ಮನ್ ಕಾಣ್ತೀನಿ ಸರ್. ಇನ್ಯಾಕ್ರಿ ಕಾಣ್ತೀರಿ ನಮ್ಮನ್ನ? ಊರಿಗೆ ದೊಡ್ಡ ಮನುಷ್ಯ ಅಂತ ಹೇಳ್ಕೋತೀರಿ? ನನ್ನ ಎದುರಿಗೆ ಒಬ್ಬ ಹುಟ್ಟ ಕಳ್ಳನ ಕೈಲಿ ಲೀಟರ್ ಗಟ್ಟಲೆ ಉಗ್ಗಿಸ್ಕೊಂಡ್ರಲ್ರಿ, ನಿಮ್ಮಂತವ್ರು ಊರ್ನಲ್ಲಿ ತಲೆ ಎತ್ಕೊಂಡು ಹೇಗ್ರಿ ಓಡಾಡ್ತೀರಿ? ಅಯ್ಯೋ, ಅವ್ರ ತಲೆ ಇದ್ರೆ ತಾನೆ ಸರ್. ಚಡಪ್ ರೇ ಅಚ್ಚಣ್ಣ, ನಿಮ್ಗೆ ನಾಳೆ ಕೋರ್ಟ್ನಿಂದ ಸಮನ್ ಬರುತ್ತೆ. ನಾಳೆ ಕರೆಕ್ಟ್ ಆಗಿ 11 ಗಂಟೆಗೆ ಅರ್ಜಿ ಎಲ್ಲ ಬರ್ಕೊಂಡು ಕೋರ್ಟ್ ಹತ್ರ ಬನ್ನಿ. ಅಯ್ಯೋ, ಕೋರ್ಟು ಗೇರ್ಟು ಅವನ್ನಿ ಒದ್ದಂಡಿ. ತಿಸ್ಕಂಡಿ. ಏನ್ರಿ ಅದು? ಡಬ್ಬು, ಹಣ. ಹಣ? ಹಣಕ್ಕೂ ಸ್ಟೇಷನ್ಗೂ ಏನ್ರಿ ಸಂಬಂಧ? ಓ, ಇವೆಲ್ಲ ದಫೆದಾರ್ ಮುರಾರಿ ರಾಯರ್ ಮಾಡಿಟ್ಟಿರೋ ಸಂಬಂಧ ಸಾರ್. ರೇ ಅಚ್ಚಣ್ಣ, ಇದೇ ಮೊದಲು ಇದೇ ಪಂಚ ಕೊಡೋದಕ್ಕೆ ಕೈ ಮುಂದೆ ಮಾಡಿದ್ರೆ ಅದೇ ಕೈಗೆ ಕೋಳ ತೊಡಿಸಿ ಬೀದಿಲಿ ಮೆರವಣಿಗೆ ಮಾಡ್ಬಿಟ್ಟೇನೋ. ಹುಷಾರ್. ವೇಲ್ಸ್ವಾಮಿ, ಇದೊಂದು ಸಲ ನಿನ್ನ ಕ್ಷಮಿಸಿದ್ದೀನಿ, ಇನ್ನೊಂದು ಸರಿ ಕಳ್ತನ ಮಾಡಿ ನನ್ನ ಕೈಗೆ ಸಿಗಾಕೊಂಡ್ರೆ ನಿನ್ನ ಮೈ ಚರ್ಮ ಸುಲಸಿ ನಿಮ್ ಪಾದಕ್ಕೆ ಬೂಟ್ಸ್ ಮಾಡಾಕೊಂಡ್ಬಿಡಿ ಬುದ್ಧಿ. ಬತ್ತೀನಿ ಬುದ್ಧಿ. ಸಣ್ಣ ಚಿಕ್ಕ ಅಲ್ಲಿ ಕೈ ಚಿಕ್ಕು, ನನ್ನ ಕೈ ಚಿಕ್ಕು. ನನಗೆ ಬೇಕಾಗಿರೋದು ನಿಮ್ಮಂತವ್ರ ಮೈ ಚರ್ಮ ಅಲ್ಲ ಕಣೋ. ದೇಶ ಸೇವಕರು ಅಂತ ಹೇಳ್ಕೊಂಡು ದೇಶನೇ ಲೂಟಿ ಮಾಡ್ತಾ ಇದಾರಲ್ಲ, ಅಂತ ದೇಶ ದ್ರೋಹಿಗಳ ಚರ್ಮನೇ ಬೇಕು ಸಾರ್. ಏನೋದು? ನಾನು ನಿನ್ನೆ ಆ ಬಟ್ಟಿ ಬಸವನ್ನ ಸಾಯಂಕಾಲನೇ ಹಿಡಿದು ಒಡೆದು ಒಳಗಾಕ್ಬಿಟ್ಟಿದ್ದೀನಿ ಸಾರ್. ಯಾಕೆ, ಏನ್ ತಪ್ಪು ಮಾಡ್ದ? ಏನಿಲ್ಲ ಸಾರ್, ಸಾಯಂಕಾಲ 4 ಗಂಟೆಯಲ್ಲಿ ಅವನು ಅವನ ಹಳ್ಳಿಗೆ ಅವನೇ ಹೊರಟಿದಾನಲ್ಲ ಸಾರ್. ಇದು ಒಂದು ತಪ್ಪಾಯ್ತಾನಯ್ಯ. ಅಲ್ಲ, ಪೂರ್ತಿ ಹೇಳ್ತೀನಿ ಕೇಳಿ ಸಾರ್. ಅವನ ಹಳ್ಳಿ ಇಲ್ಲಿಗೆ 14 ಮೈಲಿ ಇದೆ, ಅಂದ್ರೆ 40 ಮೈಲ್ಸ್. ಹ್ಞೂ ಸರ್. ಅವನು ಬೈಸ್ಕಲ್ಗೆ ರಾಸ್ಕಲ್ಲು ಲೈಟ್ ಇಲ್ದೆ ಹೊಂಟವನೆ, ಮತ್ತೆ ಬರ್ಬೇಕಾದ್ರೆ ಲೈಟ್ ಇಲ್ದೆ ವಾಪಸ್ ಬಂದೇ ಬರ್ತಾನೆ. ಅವಾಗ ಕತ್ಲಾಗ್ಬಿಟ್ಟಿರತ್ತೆ. ನಾನ್ ಡ್ಯೂಟಿ ಮೇಲಿರಲ್ಲ ನೋಡಿ ಸರ್, ಅದಕ್ಕೆ ನೆನ್ನೆ ಸಾಯಂಕಾಲನೇ ಹಿಡಿದು ಅವನ ಹೊಡೆದು ಒಳಗ್ ಹಾಕಿ ನಾನು. ಶಡಪ್. ಏನು ದಫೇದಾರ್ ಸಾಹೇಬ್ರು, ಬಹಳ ಆನಂದವಾಗಿದ್ದೀರಲ್ಲ. ನಾನ್ ಯಾವಾಗ್ಲೂ ಅಷ್ಟೇ ಸರ್, ಸುಮ್ಮನೆ ಅವನೇನಂದ ಇವನೇನಂದ ಅನ್ಕೊಳ್ಳೋಕ್ಕಿಂತ ಲಕ್ಷಣವಾಗಿದ್ದುಬಿಟ್ರೆ ಅದಕ್ಕೆ ಆನಂದ ಅಂತ ಹೆಸರು ಸರ್. ಮೇಲಾಗಿ ಏನ್ ಸರ್, ಎಲ್ಲೋ ಅಲ್ಲೋ ಇಲ್ಲೋ ಬಿದ್ದು ಕೊಳಿತಾ ಇದ್ ನನ್ನ. ನೀವು ಮನೆಗೆ ಕರ್ಕೊಂಡ್ಬಂದು ಇಟ್ಕೊಂಡು ನನಗೆ ಅಮ್ಮನ ಕೈಲಿ ಕಾಫಿ ತಿಂಡಿ ಊಟ ಹಾಕಿಸ್ತಾ ಇರ್ಬೇಕಾದ್ರೆ ಇದಕ್ಕಿಂತ ಆನಂದ ಇನ್ನೇನ್ ಬೇಕು ಸಾಹೇಬ್ರೆ? ಅಮ್ಮ ಅಮ್ಮ, ಅವ್ರಿಗೆ ತಿಂಡಿ ಕೊಡ್ಬೇಡಕಣವ, ಶುದ್ಧ ನಾಸ್ತಿಕ ಅವನು. ಯಾಕೆ ಸರ್? ಮತ್ತೇನಯ್ಯ, ದೇವ್ರ ಕೈ ಮುಗಿದು ಬಂದೇನು ನೀನು? ಅಯ್ಯೋ, ನಾನು ಆ ದೇವ್ರಿಗೆ ಯಾಕೆ ಸರ್ ಕೈ ಮುಗಿಲಿ? ಕ್ಯಾಲೆಂಡರ್ ದೇವರಿಗೆ. ಮತ್ತೆ ಕ್ಯಾಲೆಂಡರ್ ದೇವರಲ್ಲದ ಇನ್ನೇನು ಸರ್ ಅದು? ಮತ್ತೆ ಭಗವಂತನ ಫೋಟೋ ನೋಡಿ ಕೈ ಮುಗಿದು ಅವನ ಅಡ್ರೆಸ್ ಏನು ಅಂತ ಬಗ್ಗೆ ನೋಡಿದ್ರೆ ಕೆಳಗಡೆ ಬಿಡಿ ಕಂಬಿ ಅಡ್ರೆಸ್ ಪ್ರಿಂಟ್ ಮಾಡಿರ್ತಾರೆ. ಸರ್, ನಾನು ಈ ಕಲ್ಲು ದೇವರಿಗೆ ಈ ಕ್ಯಾಲೆಂಡರ್ ದೇವರಿಗೆ ಕೈ ಮುಗಿದ ಅಭ್ಯಾಸ ಇಲ್ಲ ಸರ್. ನನಗೇನಿದ್ರು ಬೇಕಾದ್ದು ಜೀವಂತ ದೇವರು, ಜ್ವಲಂತ ದೇವರು ಸರ್. ಅಂತಹ ದೇವರು ಈ ಮನೆಯಲ್ಲಿ ನಮ್ಮ ತಾಯಿ ಒಬ್ಬರೇ ಸರ್. ನಿಮ್ಮ ತಾಯಿ ಒಬ್ಬರೇ ಅಲ್ಲ ಸರ್, ಅವರು ನನ್ನಂಥ ಅನಾಥ ಮಕ್ಕಳಿಗೆಲ್ಲ ತಾಯಿ ಸರ್. ದಾರಿ ತಪ್ತಾ ಇದ್ದ ನನ್ನ ಇಷ್ಟು ತಿಂಗಳಿಂದ ನನಗೆ ದಾರಿ ತೋರಿಸಿ ನನ್ನ ಅಂಧಕಾರದ ಬಾಳಿಗೆ ತಾವೇ ನಂದಾದೀಪಾಗಿದ್ದಾರಲ್ಲ, ಆ ತಾಯಿನೇ ನನಗೆ ಪ್ರತ್ಯಕ್ಷ ದೇವರು ಸರ್. ಆಕೆ ಕಾಲಿಗೆ ನಮಸ್ಕಾರ ಮಾಡಿದ್ದೀನಿ ಸರ್, ಅಲ್ಲ ಎಲ್ಲ ದೇವರಿಗೂ ನಮಸ್ಕಾರ ಮಾಡಿದಾಗಾಯ್ತು. ಅಮ್ಮ, ನಿನ್ನ ಮೂರೆಲ್ಲ 6 ಗಂಟೆ ಮಾತಾಡಿಸ್ತಾ ಇರೋ, ಹೀಗೆ ಮಾತಾಡ್ತಾ ಇದ್ದಾನೆ ನೋಡೋ. ನನಗೆ ಗೊತ್ತಾಯ್ತು, ನನಗೆ ತಿಂಡಿ ಕೊಟ್ಬಿಡಮ್ಮ.
ಸರಿ, ಏನಪ್ಪ ಪ್ರಿನ್ಸ್ ಆಫ್ ಪೊಲೀಸ್ ಸ್ಟೇಷನ್? ಹೋ, ಬಹಳ ದೊಡ್ಡ ಮಾತಾಯ್ತು ಸರ್. ಬೇಡ್ರ ಪಾಳೆದ ರೈಡ್ ಮಾಡೋದಕ್ಕೆ ನೀನೇ ಬರ್ತೀಯೋ ಅಥವಾ ಇನ್ಯಾನ ಕರ್ಕೊಂಡು ಹೋಗ್ಬೇಕು? ಏನ್ ಸರ್? ಅಲ್ಲ ಸರ್, ಅಲ್ಲ ಬೇಡ್ರ ಪಾಳ್ಯ ರೈಡ್ ಮಾಡೋದಕ್ಕೆ ನಾವಿಬ್ರೇ ಹೋಗೋದಾ ಸರ್? ಹೌದು, ಮತ್ತೆ ರೈಡ್ ಮಾಡೋದು ಅಂದ್ರೆ ಏನು ತಿಳ್ಕೊಂಡಿದ್ಯಾ? ಈ ಅಮಲ್ದಾರು ಜಮಾಬಂದಿ ಮಾಡಕ್ ಹೋಗೋದು ಅಂತ ಅನ್ಕೊಂಡಿದ್ಯನ್ನು? ಹಾಗಲ್ಲ ಸರ್, ಆ ಬೇಡ್ರ ಪಾಳ್ಯದ ಪುಂಡ್ರು ಬಹಳ ಪುಂಡ್ ಪೋಕ್ರಿಗಳು. ಆಫ್ ಕೋರ್ಸ್. ಅಲ್ಲ ಸರ್, ಅವರು ಕೂನಿ ಕೂಡ ಹೇಸ್ದಂತ ಹೀನ ಜನ. ಐ ಡೋಂಟ್ ಕೇರ್. ಅದಲ್ಲ ಸರ್ ನಾನು ಹೇಳೋದು, ಅವರು ಪ್ರತಿನಿಧಿಗಳ ಮಾಮೂಲನ್ನ ಗುರುವಾರ ಗುರುವಾರ ಸ್ಟೇಷನ್ ಕಲೆಕ್ಟರ್ ಒಪ್ಪಿಸ್ತಾ ಇದಾರೆ ಸರ್. ಹಾಗಾದ್ರೆ ಗುರುವಾರದ ಮಾಮೂಲು ಇನ್ನೂ ನಡೀತಾ ಇದೆ ಅಂತನ್ನು? ಹಂಗ್ಸಿ ಸಾರ್, ಹಂಗ್ಸಿ. ಏನೋ ಕಂಡೋರ್ ಮಕ್ಕಳು ಕಾಕಿ ಬಟ್ಟೆಯಲ್ಲಿ ಕೈ ಸಿಕ್ಕಿದೀವಿ ಅಂತ ಕಣ್ಕಂಡಾಗೆಲ್ಲ ಹಂಗ್ಸಿ. ಲೋ ಮುರಾರಿ, ಆ ಅನ್ಯಾಯ ದುಡ್ಡು ತಿನ್ನೋದ್ ಯಾಕೆ? ಅವನ ಕೈಲಿ ಬಯಸ್ಕೊಳ್ಳೋದು ಯಾಕಪ್ಪ? ಹಾಗ ಅದಕ್ಕಲ್ಲಮ್ಮ, ಇವತ್ತೊಂದಿನ ದಯವಿಟ್ಟು ಬೇಡ್ರಪಾಳಿಕ ಅವ್ರನ್ನ ಕಳಿಸ್ಬೇಡಿ ಅಮ್ಮ. ನನ್ನ ಮಾತು ಕೇಳಿಯಮ್ಮ ದಯವಿಟ್ಟು. ಮುರಾರಿ, ಈಗ ಆಲೋಚನೆಗಿಂತ ಕರ್ತವ್ಯ ಮುಖ್ಯವಾದದ್ದು. ಇವತ್ತು ನಮ್ಮ ದೇಶ ದುಷ್ಟರ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ. ಅದರ ವ್ಯಾಘ್ರ ಮುಷ್ಟಿಯಿಂದ ಬಿಡಿಸಿಕೊಳ್ಳಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಮುಖ್ಯ ಕರ್ತವ್ಯ. ಅದರಲ್ಲೂ ಕಾಕಿ ಬಟ್ಟೆ ತೊಟ್ಟಿರೋ ನಿಮ್ಮ ಕರ್ತವ್ಯ. ಓಹೋ, ಇದು ಆಗಸ್ಟ್ 15 ತಾರೀಕು ನಮ್ಮ ರಾಷ್ಟ್ರಪತಿಗಳು ರಾಷ್ಟ್ರವನ್ನು ಉದ್ದೇಶ ಮಾಡಿ ಭಾಷಣ ಮಾಡೋ ಅದ್ರ ಕಾಪಿ ಇದು. ಏನ್ ಬಡ್ಕೊಂಡು ಸಾಯ್ಲಿ ನಿಮಗೆ ಅಮ್ಮ? ಆ ಬೇಡ್ರ ಪಾಳಿದ ಪುಂಡ್ರು ಕಾಕಿ ಜುಟ್ಟು ಕಾನೂನು ಗುಟ್ಟು ಕೈಲಿಟ್ಕೊಂಡು ಮಾಡಬಾರದು ಮಾಡ್ತಿರೋ ಕೆಟ್ಟವರಮ್ಮ. ಕೆಟ್ಟವರಿಗೆ ಹೆದರ್ಕೊಂಡು ಮಗನ್ನ ಮನೇಲಿ ಇಟ್ಕೊಳ್ಳೋ ತಾಯಿ ನಾನಾಗಿದ್ರೆ ನನ್ನ ಮಗನ್ನ ಆ ಖಾತೆಗೆ ಸೇರೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಸೇರಿದ ಮೇಲೆ ನಿಮ್ಮ ನಿಮ್ಮ ಪ್ರಾಣವನ್ನಾದ್ರೂ ಪಣವಾಗಿಟ್ಟು ನಿಮ್ಮ ಕರ್ತವ್ಯನ ನೀವು ಮಾಡ್ಲೇಬೇಕು. ಹೋಗಿ ಬನ್ನಿ, ಆ ದೇವರು ನಿಮಗೆ ಒಳ್ಳೇದು ಮಾಡ್ಲಿ. ಒಳ್ಳೇದು ಮಾಡ್ತಾನ ದೇವರು, ಒಳ್ಳೇದು ಮಾಡ್ತಾನ. ನಮಸ್ಕಾರ ಸರ್. ನಮಸ್ಕಾರಪ್ಪ. ನಿಮಕ್ಕಲ್ಲ ಸರ್, ಪೆರಿಯ ಸಾರಕ್ಕೆ. ಅಯ್ಯೋ ಸೋಳ ಮಗನೇ, ನನ್ನ ಮಕ್ಕನೇ ನೋಡ್ಕೊಂಡು ಹೇಳಿದೆಯಲ್ಲೋ. ಯಾರಪ್ಪ ನೀನು, ಇಲ್ಲಿಗೆ ಯಾಕೆ ಬಂದೆ? ನಿಮಕ್ಕೆ ನೋಡ್ಬೇಕಿತ್ತು. ಏಯ್ ಸಾಹೇಬ್ರೆ, ನೋಡಕ್ಕೆ ಸಾಹೇಬ್ರ ಮನೆ ಒಳಗೆ ಬರ್ತೀಯಾ? ರಾಸ್ಕಲ್, ನಿನ್ಗೆ ಎಷ್ಟು ಧೈರ್ಯ? ಅಲ್ಲ, ಒಂದು ಊರು ಅಂತ ಇದ್ಮೇಲೆ ಅದಕ್ಕೆ ಪೊಲೀಸ್ ಸ್ಟೇಷನ್ನು, ಆ ಸ್ಟೇಷನ್ಗೆ ಒಂದು ಆಫೀಸು, ಅದಕ್ಕೊಂದು ಫೋನು, ಅದಕ್ಕೊಂದು ರಾಂಗ್ ನಂಬರು ಇರುತ್ತೆ ಅಂತ ಗೊತ್ತಿಲ್ಲ? ಅದೆಲ್ಲ ನಮ್ಗೆ ಗೊತ್ತು ಸರ್. ಆನಾ ಇದು ಸಾಚಾ ವ್ಯವಹಾರ ಪಾರುಂಗೋ. ಓಹೋ, ಸಮಕ್ಷಮ ಕೊಟ್ಟು ಕೊಡೋ ಅಂತ ಬಂದಿದ್ಯೇನೋ. ಅವೆಲ್ಲ ಸಾಧ್ಯ ಇಲ್ಲ. ಇವಾಗ ನೋಡು, ಸಾಹೇಬ್ರು ರಜಾದಲ್ಲಿದ್ದಾರೆ, ಇನ್ಚಾರ್ಜ್ ಸಾಹೇಬ್ರು ನಾವು. ಇಷ್ಟ ಬಂದ್ರೆ ಆಫೀಸಿಗೆ ಬರ್ತೀವಿ, ಅಲ್ಲಿವರೆಗೂ ಮಾಡಬಾರ್ದನ್ನ ಮಾಡಿದ್ರೆ ತಗೊಂಬರ್ಬೇಕಾದನ್ನ ತಕರಾಲ್ದೆ ತಗೊಂಬಂದು ಸ್ಟೇಷನ್ ತರ ಕಾಯ್ತಾ ಇರೋ ಗ್ಯಾರ್ ಔಟ್. ತರಬೇಕಾದ್ದೆಲ್ಲ ಕೊಂಡು ಬಂದಿರಕ್ಕೆ ಸರ್. ಆನಾ ಇದು ಸಾಹೇಬ್ರೆ ಕೈಲೆ ಕುಡ್ತುವಾ ಅಂತ ನಮ್ಮ ಸಾಹುಕಾರ ಯಜಮಾನ್ ಆರ್ಡರ್ ಸರ್. ಏ ಬರೀ ಆರ್ಡ್ರ ಮನಿ ಆರ್ಡರ್ ಅಲ್ಲ, ಶಟ್ ಅಪ್. ಉಗಿರಿ ನೋಡಿ ಸರ್, ಸಾಹೇಬ್ ಅದ್ರಿಗೆ ಸಾಹುಕಾರ ಸರ್ವೆಂಟ್ ಸಲೀಸಾಗಿ ಮನಿ ಕೇಳ್ತಾ ಇದ್ದಾನೆ. ಇಂಥ ಥರ್ಡ್ ಕ್ಲಾಸ್ ತಮ್ಮಕ್ಕರಾಮಿ ಜನರಿಂದ ತಾನೆ ನಮ್ಮ ಖಾತೆ ಕೆಟ್ಟ ಹೆಸರು ಬಂದಿರೋದು, ನನ್ನ ಮೇಲೆ ಇಲ್ಲದ ಅನುಮಾನ ಆರೋಪ ಎಲ್ಲ ಒಟ್ಟಿಗೆ ಬಂದಿರೋದು. ಬರಲಿ ಸರ್, ಬರೋದಲ್ಲ ಬರಲಿ, ಆ ಭುವನೇಶ್ವರಿ ದಯಾ ಒಂದಿರಲಿ, ನಾನು ಸಾಚಾ ಮನುಷ್ಯ ಅನ್ನೋದನ್ನ ರುಜುವಾತ್ ಮಾಡಿಕೊಟ್ಟೆ ಬಿಡ್ತೀನಿ. ರುಸ್ತುಮ್ ರುಜುವಾತು ರೂಬ್ರೂಬೆ ಬಂದಿರುವಾಗ ಬೇರೆ ಇನ್ಯಾವ ಸಾಕ್ಷಿ ತರೋದಕ್ಕೆ ಹೋಗ್ತೀಯಪ್ಪ ಬಹದ್ದೂರ್? ನಿಮ್ ಕೈಲಿ ಹಾಗೆ ಬಹದ್ದೂರ್ ಅಂತ ಭುಜ ತಟ್ಟಿಸ್ಕೊಳ್ಳೋದು ಬಹುದೂರ ಎಲ್ಲ ತಡ್ಕೊಳ್ಳಿ ಸರ್. ಬೈತೆ ಬಾಯ್. ಏನಯ್ಯ, ನಿಮ್ಮ ಸಾವುಕಾರರು ನನ್ನ ಕೈಲಿ ಕೊಡು ಅಂತ ಹೇಳ್ಕೊಟ್ಟಿದ್ರಲ್ಲ, ಅದೇನು ಕಮಾನ್ ಕ್ವಿಕ್. ಇದು ಹಣ, ಏನಾದಿನ ಹಣ ಹಣ ಅಂತ ಹೇಳಿ ಸಾಯಿ. ಇದು ಹಣ, ಇದು ಹಿಂದೆ ಮಾಸದ ಮಾಮೂಲು, ಮಾಸ ಮಾಸದ ಮಾಮೂಲಿ ನಿಮ್ಮ ಕೈ ಕೈ ತಲುಪೋದಿಲ್ಲ ಅನ್ನಿ ಇನ್ನಿಕದಾಮ್ ನಮ್ಮ ಸಹಕಾರಕ್ಕೆ ಗೊತ್ತಾಚೆ. ಅದಕ್ಕೆ ಇದು ನಿಮ್ಮ ಕೈಗೆ ಕುಡ್ತು ಲೈಬ್ರರಿ ಕತೆ ಪುಸ್ತಕ ನಿಮ್ಮ ಕೈ ಸೇರುತ್ತಾ ಅನ್ನಿ ಚೀಟಿ ಎಳೆದಿಟ್ಟವ ಅನ್ನಿ ನಮ್ಮ ಸಹಕಾರರು ಹೇಳಿದ್ದಾರೆ. ಏನಪ್ಪ ಮುರಾರಿ, ಇವಾಗ ಏನ್ ಹೇಳ್ತೀಯ? ನಾನ್ ಹೇಳೋದೇನಿದೆ ಸರ್, ನಿಮ್ಮ ಜಾತಕದಲ್ಲಿ ಧನಾಧಿಪತಿ ಚಂದ್ರದಶೆ ಪ್ರಾರಂಭ ಆಗಿದೆ. ಅವನು 11 ಕಡೆ ಶುಭ ಸ್ಥಾನದಲ್ಲಿ ಕುಜುಂ ಜೊತೆ ಸೇರ್ಕೊಂಡು ಬೇಡ ಅಂದ್ರು ಮನೆ ಬಾಲಿ ತಂದ್ಕೊಡ್ತಾ ಇದ್ದಾನೆ. ನೋಡಿ, ಲಕ್ಷ್ಮಿ ಕೈ ಕೈ ತಟಾಯಿಸದೆ ಸೀದಾ ನಿಮ್ ಕೈಗೆ ಬರ್ತಾ ಇದ್ದಾಳೆ. ತಗೊಳ್ಳಿ ಸರ್, ಪೊಲೀಸ್ ಖಾತೆಗೆ ಅವಮಾನ ಮಾಡಬಾರ್ದು, ಸುಮ್ಮನೆ ತಗೊಂಡಿಟ್ಕೊಳ್ಳಿ ಸರ್. ಏನಪ್ಪ, ನಿಮ್ಮ ಸಾವುಕಾರರು ಪ್ರತಿ ತಿಂಗಳು ಮಾಮೂಲ್ನ ಯಾರ ಕೈಲಿ ಕೊಡ್ತಾ ಇದ್ರು? ನಮ್ಮ ಕೈಲದ. ಅದನ್ನ ನೀನ್ ಯಾರ ಕೈಲಿ ತಂದು ಕೊಡ್ತಾ ಇದ್ದೆ? ಗೊತ್ತಾಯ್ತು ಸರ್, ಐ ಕ್ಯಾನ್ ಕ್ಯಾಚ್ ಯುವರ್ ಪಾಯಿಂಟ್. ಪೊಲೀಸ್ ಖಾತೆಲೆ ಪೊಳಗಿರೋ ಪರ್ಸ್ ತಾಟಿ ನನ್ನ ಕೈಲೇ ಕೊಡ್ತಿದ್ದೆ ಅಂತ ಹೇಳು ಅಂತ ಹೇಳಿಸ್ಬಿಟ್ಟು ನಿಮ್ ಕಡೆ ಒಂದು ವಿಟ್ನೆಸ್ ಕಮಿಟ್ ಮಾಡ್ಕೊತಾ ಇದಾರೆ ಅಲ್ವೇ ಸರ್? ವೀರಪ್ಪ, ಇಲ್ಲ ಅರೆಸ್ಟ್ ಮಾಡಯ್ಯ. ಎಸ್ ಸರ್. ಸರ್, ಅವನು ಸಾವುಕಾರ ಮನೆ ಆಳು ಸರ್, ಅವನ್ನ ಅರೆಸ್ಟ್ ಮಾಡ್ತೀರಿ ಸರ್? ಅವನು ಯಾರಾದ್ರೆ ನನಗೇನಯ್ಯ, ಪ್ರಾಮಾಣಿಕನಾದ ಸರ್ಕಾರಿ ನೌಕರನಿಗೆ ಲಂಚ ಕೊಡೋದಕ್ಕೆ ಬರೋನು ಕೊಡಿಸೋನ್ಗಿಂತ ತಗೊಳ್ಳೋನ್ಗಿಂತ ಹೆಚ್ಚಿನ ಅಪರಾಧಿ. ಇವನ್ನ ಅರೆಸ್ಟ್ ಮಾಡದೆ ಹೋದ್ರೆ ಸರ್ಕಾರದ ಕಾನೂನು ಪ್ರಕಾರ ಅದು ಅಪರಾಧವಾಗುತ್ತೆ. ಮಾಡಿ ಸರ್, ಏನೇನು ಮಾಡ್ತಿರೋ ಎಲ್ಲ ಮಾಡಿ ಸರ್. ಆದ್ರೆ ಸಾವುಕಾರನ ಎದುರಾಕೊಂಡು ನೀವು ಬದುಕೋದಾರಿಗೆ ಬಂಡೆ ಎಳ್ಕೋಬೇಡಿ ಸರ್. ಮುರಾರಿ, ಐ ಬೋ ಮೈ ಹೆಡ್ ಟು ಲಾ, ನಾಟ್ ಟು ಲಾರ್ಡ್ಸ್. ನಾನು ಸರ್ಕಾರದ ಕಾನೂನಿಗೆ ತಲೆ ಬಾಗಿಸ್ತೇನೆ ವಿನಃ ಇಂಥ ಸಾವುಕಾರಿಗೆ ನಾನು ಇಂದು ತಲೆ ಬಾಗಲ್ಲ. ಏ ವಜ್ರವೇಲು, ನಿಮ್ಮ ಸಾವುಕಾರರು ಯಾವ ಯಾವ ಅಪರಾಧ ಮುಚ್ಚೋದಕ್ಕೆ ನಿನ್ ಕೈಲಿ ದುಡ್ಡು ಕಳಿಸಿದ್ದಾರೆ? ಮಾಮೂಲೆ ಮುಟ್ಟಕ್ಕಿಲ್ಲ ಅಂದ್ಮೇಲೆ ವಿಮಾನವಲ್ಲ ಯಾಕೆ ಬೇಕು ಸರ್? ಏಯ್
ಹೇಳು ಹೇಳು ಸಾಹೇಬರೇ ಕೇಳ್ತಾ ಇದ್ದಾರೆ ಹೇಳು. ಯಾವತ್ತು ನಮ್ಮ ದೇಶದಲ್ಲಿ ಒಂದು ತಿಳ್ಕೊ, ನಮ್ಮ ಸಂಸ್ಕೃತಿ ಎಷ್ಟು ಉಳ್ಕೊಂಡಿದೆ ಅಂದರೆ ಲಂಚದ ವಿಚಾರದಲ್ಲಿ ಇಷ್ಟೇ ಕಣು. ಲಂಚ ಕೊಡೋಕೆ ಹೋದರೆ ಯಾವ ಆಫೀಸರು ಏಕ್ದಮ್ ತಗೊಳ್ಳೋದಿಲ್ಲ. ಲಂಚ ಕೊಡೋಕೆ ಹೋದ ತಕ್ಷಣ ಹೋಗೋ ನನ್ನ ಮಗನೇ ಅಂದ್ಬಿಡ್ತಾರೆ. ತಕ್ಷಣ ಅವ್ರ ಮಗನಾಗಿ ಹೋಗಿ ಆ ಕಾಂಪೌಂಡಲ್ಲಿ ಅವ್ರ ಕಣ್ಣಿಗೆ ಕಾಣೋ ಹಾಗೆ ಕಿಟಕಿ ಹತ್ರ ಕೂತ್ಕೋಬೇಕು. ಆಮೇಲೆ 5 ಗಂಟೆ ಮೇಲೆ ಮಗನೋ ಅಳಿಯನ್ನೋ ಕಳಿಸ್ತಾರೆ ಆ ಕರ್ಕಮ್ಮ ನಮ್ಮ ಅಪ್ಪನ್ನ ಅಂತ. ಆವಾಗ ಅವ್ರ ಅಮ್ಮನ ಗಂಡನಾಗಿ ಹೋಗಿ ಕೂತ್ಕೋಬೇಕು. ಕಡೆಗೆ ಕೊಡದೆ ಹೋದ್ರೆ ಕೆಲಸವೇ ಆಗೋಲ್ಲ ಅಂತಾರೆ, ಆವಾಗ ತೆಕ್ಕ ಕೊಡಬೇಕು ಕಣು. ಏ ವಜ್ರವೇಲು, ತಗೋ ಈ ದುಡ್ಡು, ನಿಮ್ ಸಾಹೇಬ್ರಿಗೆ ಹೋಗಿ ಹೇಳೋ ಈಗಿರೋ ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಅವರು ನಿಮ್ಮಂತ ನಾಯಿಗಳು ಹಾಕೋ ಏಂಜಲ್ ಎಂದೂ ಕೈ ಒಡ್ಡೋದಿಲ್ಲ ಅಂತ. ಇನ್ನೊಮ್ಮೆ ನನಗೆ ಲಂಚ ಕೊಡೋದು ಕೈ ಮುಂದೆ ಮಾಡಿದ್ರೆ ಅದೇ ಕೈಗೆ ಬೇಡಿ ತೊಡಿಸಿ ಬೀದಿಲಿ ಮೆರವಣಿಗೆ ಮಾಡಿಬಿಡ್ತೀನಿ. ಗೆಟ್ ಔಟ್, ಐ ವಿಲ್ ಹ್ಯಾಂಡ್ಲಿಂಗ್. ಹೋಗೋ ಹೋಗೋ ಮುರಾರಿ. ಆರ್ಡರ್ ಮಾಡಿ ಸರ್, ಇವಾಗ ಆರ್ಡರ್ ಮಾಡಿ. ಆಗಿರೋ ಅಪರಾಧಗಳನ್ನೆಲ್ಲ ವಾರಂಟ್ ಹೊಡಿಸಿ ಆ ಸಾವುಕಾರನ ಹಿಡ್ಕೊಂಬಂದು ಲಾಕಪ್ಪಲ್ಲಿ ಹಾಕಿ ಸಾಯೋವರೆಗೂ ಓದಿತೀನಿ. ಲಾಕಪ್ಪಲ್ಲಿ ಬಿದ್ದು ಸಾಯಲಿ ಅವನು. ಆರ್ಡರ್ ಮಾಡಿ ಸರ್. ಅಂಥ ಸಾವುಕಾರ ಸತ್ತು ಬಿದ್ದರೆ ನಿನ್ನಂಥ ಲಂಚಕೋರು ಬದುಕೊಳ್ಳೋದು ಹೇಗಪ್ಪ? ನನಗೇನು ಬಿಡಿ ಸರ್, ನನಗೇನು ಬಿಡಿ, ಅಮ್ಮನವ್ರ ಆಶೀರ್ವಾದ ಇದೆ, ತಮ್ಮ ಸಹಕಾರ ಇದೆ. ದೇವರಂತಹ ಸರ್ಕಾರ ಸಂಬಳ ಕೊಡೋದು ಲೇಟ್ ಮಾಡಿದ್ರು ಮಧ್ಯದಲ್ಲಿ ಗಿಂಬಳದಲ್ಲಿ ಬದುಕೋತೀನಿ. ನನಗೇನು ಬಿಡಿ ಸರ್. ಆಹಾ ಆಹಾ, ನೀತಿ ನಿಜಾಯಿತಿ ಮಾತನ್ನ ಎಷ್ಟು ವಿನಯವಾಗಿ ಆಡ್ತಾ ಇದ್ದಾನಮ್ಮ. ನಸಗುನ್ನಿ ಅಂತ ತಗೊಂಬಂದು ನೋಡ್ದೇನಮ್ಮ. ಶ್ಯಾಮು, ನೀನ್ ಅವನು ಯಾವ ನೀತಿ ಪಾಠ ಹೇಳೋದಕ್ಕೂ ಹೋಗ್ಬೇಡ. ನಿನಗಿಂತಲೂ ಅವನೇ ಹೆಚ್ಚು ಅಂತ ತಿಳ್ಕೊಂಡಿದ್ದು ನನ್ ತಪ್ಪಾಯ್ತು, ಹಾವಿಗೆ ಹಾಲರದಂತ ಆಯ್ತು. ಶ್ಯಾಮು ನಡಿ, ನನಗೂ ಈ ಮನೆಗೂ ಋಣಾನ್ ಸಂಬಂಧ ಹರಿದೋಯ್ತು ಅಂತ ಕಾಣಿಸುತ್ತೆ. ಈ ಮನೆ ನಮ್ದಲ್ಲಪ್ಪ, ಮುರಾರಿ ಇದು, ಮುರಾರಿ ಇದು. ಅಮ್ಮ ಅಮ್ಮ, ದಯವಿಟ್ಟು ಹೋಗಬೇಡಿ ಅಮ್ಮ, ಇದು ನನ್ನ ಮನೆ ಅಲ್ಲಮ್ಮ. ಇದು ನನ್ನ ಮನೆ ಆಗಿದ್ರೆ ನನ್ನ ಜೀವನದಲ್ಲಿ ಬೀಸಿರೋ ಆ ಬಿರುಗಾಳಿಗಳಿಗೆ ಯಾವತ್ತೂ ಈ ಮನೆ ಎಗರೋಗಿರೋದಮ್ಮ. ಇದು ನಮ್ಮಪ್ಪ ನನಗೆ ಬಿಟ್ಟರು, ಅವ್ರು ಕಷ್ಟಪಟ್ಟು ದುಡಿದಿರೋ ಅವರ ಆಸ್ತಿ, ಅವ್ರ ಮನೆ ಅಮ್ಮ. ಅಮ್ಮ ದಯವಿಟ್ಟು ಮನೆ ಬಿಟ್ಟು ಹೋಗಬೇಡಿ ಅಮ್ಮ, ದಯವಿಟ್ಟು ಹೋಗಬೇಡಿ ಅಮ್ಮ. ನಾನು ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ, ಲಂಚಕೋರ ಅಲ್ಲಮ್ಮ, ನಾನು ಭ್ರಷ್ಟಾಚಾರಿ ಅಲ್ಲಮ್ಮ. ಏನು ನನ್ನ ಮುರಾರಿ ಹುಟ್ಟ ಲಂಚಕೋರ್ನಲ್ಲ ಅಲ್ಲಮ್ಮ, ಹುಟ್ಟ ಭ್ರಷ್ಟಾಚಾರಿ ಅಲ್ಲ ಇಲ್ಲಮ್ಮ. ಇಲ್ಲ ಇಲ್ಲ ಇಲ್ಲ, ನಾನು ಈ ಖಾತೆ ಸೇರುವಾಗ ನನ್ನಿಂದ ಇಡೀ ಖಾತೆನೇ ಶುದ್ಧೀಕರಣ ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಸೇರಿದೆ. ಆದ್ರೆ ಏನ್ ಮಾಡ್ಲಮ್ಮ, ನಾನು ಈ ಖಾತೆಗೆ ಸೇರಿದ ಕೆಲವೇ ತಿಂಗಳುಗಳಲ್ಲಿ ನನ್ನ ಹೀಗೆ ಮಾಡಿದವರು ನನಗೆ ಬರ್ತಿದ್ದ ಮೇಲಿನ ಅಧಿಕಾರಿಗಳಮ್ಮ, ಮೇಲಿನ ಅಧಿಕಾರಿಗಳು. ನನಗೆ ಇದುವರೆಗೂ ಬರ್ತಿದ್ದ ಮೇಲಿನ ಅಧಿಕಾರಿಗಳು ಬರೀ ಲಂಚದ ಮಹಾಮಾರಿ ಮಕ್ಕಳೇ ವಿನಃ ಒಬ್ಬರಾರು ನಿಮ್ಮಂತ ಮಹಾತಾಯಿ ಮಗ ಬರಲಿಲ್ಲ ಅಮ್ಮ, ಬರಲಿಲ್ಲ. ಅಂಥವ್ರ ಕೈ ಕೆಳಗೆ ಇದ್ಕೊಂಡು ಏನ್ ಮಾಡ್ಲಮ್ಮ, ಕೆಲಸ ಉಳಿಸ್ಕೋಬೇಕಾದ್ರೆ ಅವರಿಗೆ ಲಂಚ ಕೊಟ್ಟು ಅವ್ರನ್ನ ನಾನು ಇಟ್ಕೋಬೇಕು, ಅವರಿಗೆ ಲಂಚ ಕೊಡಬೇಕಾದ್ರೆ ನಾನು ಲಂಚ ಹೊಡಿಬೇಕು. ಇದೊಂದು ವಿಷಸ್ ಸರ್ಕಲ್ ಅಮ್ಮ, ಇದೊಂದು ಸರಪಣಿ, ಇದ್ರಲ್ಲಿ ಸಿಕ್ಕೊಂಡಿರೋ ಮದ್ಯದ ಕೊಂಡಿ. ನಾನು ಏನ್ ಮಾಡ್ಲಮ್ಮ, ನಾನು ಏನ್ ಮಾಡ್ಲಿ, ಏನ್ ಮಾಡ್ಲಿ, ಏನ್ ಮಾಡ್ಲಿ. ಇಂಥವ್ರು ಸುಲ್ತಾನ್ರ ಆಳ್ವಿಕೆಯಲ್ಲಿ ಇದ್ರು ಅಂತ ಕೇಳಿದ್ದೆ. ಇದು ಪ್ರಜಾಪ್ರಭುತ್ವ, ಈಗಲೂ ಇಂಥವ್ರು ಇದ್ದಾರೆ ಅಂದ್ರೆ ನಾವು ಅನುಮಾನದ ಮಾತು ಯಾಕಮ್ಮ? ಪ್ರತ್ಯಕ್ಷವಾಗಿ ನಿಂತಿದ್ದಲ್ಲಮ್ಮ, ಲಂಚದ ಆಸೆಗೋಸ್ಕರ ನನ್ನ ಪ್ರಾಣಕ್ಕೆ ಸಂಸ್ಕಾರ ತಂದಿದ್ನಲ್ಲ ಅಮ್ಮ. ಈ ಸಲ ಇವನ್ನ ನೀನು ಕ್ಷಮಿಸೋದಾದ್ರೆ ತಾಯಿ ಕರಳಿಗೆ ನಂಬಿಕೆ ಬರೋ ಹಾಗೆ ಮಾತು ತಗೊಂಡು ಕ್ಷಮಿಸ್ಬೇಕಮ್ಮ. ಆ ಸಾವುಕಾರ ಸಿರಿಯಪ್ಪ ಖೋಟಾ ನೋಟಿನ ಕದೀಮ ರೆಡ್ ಹ್ಯಾಂಡ್ ಆಗಿ ನಮ್ಮ ಮನೆಯಲ್ಲಿ ನನ್ನ ಕೈಗೆ ಅರೆಸ್ಟ್ ಆಗೋ ಹಾಗೆ ಇವನು ಮಾಡಬೇಕು. ಒಪ್ಪಳಿ ಅಮ್ಮ, ಒಪ್ಪಳಿ ತಾಯಿ, ಅಷ್ಟೇ ತಾನೇ ಸರ್. ಆಲ್ರೈಟ್, ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್ ಯುವರ್ ಚಾಲೆಂಜ್. ಆ ಸಾವುಕಾರ ಸಿರಿಯಪ್ಪ ಇದೇ ಮನೆಯಲ್ಲಿ ನಿಮ್ ಕೈಗೆ ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಆಗೋ ಹಾಗಬೇಕು. ನಾನು ಹಾಗೆ ಮಾಡ್ತೇನೆ ಸರ್, ಇಲ್ಲದೆ ಹೋದ್ರೆ ನೋ ನೇ ನನ್ನ ಹೆಸರು ಮುರಾರಿ ಅಲ್ಲ ಸರ್. ಮುರಾರಿ ಮುರಾರಿ, ನಾನು ನಿನ್ಗೆ ಕ್ಷಮಿಸಿದ್ದೀನಪ್ಪ ಅಮ್ಮ, ನಾನು ನಿನ್ಗೆ ಕ್ಷಮಿಸಿದ್ದೀನಿ ಕಣೋ, ಕ್ಷಮಿಸಿದ್ದೀನಪ್ಪ ಅಮ್ಮ. ನೋಡಿ, ಆ ಬ್ರೀಫ್ ಕೇಸ್ನಲ್ಲಿ ಇಟ್ಟಿರೋ ಹಣನ ಲಂಚ ಅಂತ ತಿಳ್ಕೊಳ್ಬೇಡಿ, ತಪ್ಪು ಕಾಣಿಕೆ ಅಂತ ಒಪ್ಪಿಸ್ಕೊಳ್ಳಿ. ನನ್ನ ಉಳಿಸಿ ಉದ್ಧಾರ ಮಾಡಿ ಕಾಪಾಡಿ. ಇದೊಂದು ಸಲ ನಿಮ್ಮ ದಯದಿಂದ ನಾನು ಪಾರಾಗ್ಬಿಟ್ರೆ ಇನ್ನು 7 ಜನ್ಮಕ್ಕೂ ಇಂಥ ಕೆಲಸಕ್ಕೆ ನಾನು ಕೈ ಹಾಕೋಲ್ಲ. ನನ್ನ ಉಳಿಸಿ. ನಿಮ್ಮಂಥ ಭ್ರಷ್ಟಾಚಾರಿಗಳನ್ನ, ದೇಶ ದ್ರೋಹಿಗಳನ್ನ, ಲಂಚಕೋರರನ್ನ ಯಾಕೆ ಕ್ಷಮಿಸಬೇಕು? ಮಂಗಳ, ನೀನು ನನ್ನ ಹೆಂಡತಿ. ಹೌದು, ನಿಮ್ಮ ಹೆಂಡತಿ ಮಂಗಳಿಯೇ ನಾನು. ಏಕೆ, 25 ವರ್ಷಗಳಾದರೂ ನೀವಿನ್ನೂ ನನ್ನನ್ನು ಮರ್ತಿಲ್ಲ ಅಲ್ಲವೇ? ಎಂಥ ಮಾತು ಮಂಗಳ, ಕೈ ಹಿಡಿದ ಹೆಂಡತಿನ ಮರೆಯೋಂಥ ಪಾಪಿ ನಾನಲ್ಲ. ಅದ್ಸರಿ, ನೀನು ಈ ಮನೆಯಲ್ಲಿದ್ದೀಯಲ್ಲ. ಯಾಕೆ, ತಾಯಿ ತನ್ನ ಮಗನ ಮನೆಯಲ್ಲಿ ಇರಕೂಡುದು ಅಂತ ಕೋರ್ಟ್ನಿಂದ ಅಪಣೆ ತಂದಿದ್ದೀರೇನು? ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ನನ್ನ ಮಗನೇ. ನೀನು ನನ್ನ ಮನೆಯಿಂದ ಹೊರ ಹಾಕಿದಾಗ 6 ಮಗುವಾಗಿದ್ದ ನನ್ನ ಶ್ಯಾಮ್ ಈಗ ಸಬ್ ಇನ್ಸ್ಪೆಕ್ಟರ್ನಾಗಿದ್ದಾನೆ. ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ನನ್ನ ಮಗನೇ.
ಏ ಪಿಸಿ, ಆ ಸಾವುಕಾರ ಸಿರಿಯಪ್ಪನವ್ರ ಕೇಸ್ ಫೈಲ್ಸ್ ಎಲ್ಲ ತಗೊಂಡ್ಬರ. ಎಸ್ ಸರ್. ಹೋಗಿ ಹೋಗಿ, ನಿಮ್ಮ ಮಗ ಬರ್ತಾ ಇದ್ದಾನೆ. ನಿಮ್ಮ ಮಗ ಎಂಥವನು ಅನ್ನೋದನ್ನ ಮರೆಯಲ್ಲಿ ನಿಂತು ನೋಡಿ. ಹೋಗಿ ಹೋಗಿ, ಬೇಗ ಹೋಗಿ. ನನ್ನ ಮಗ. ಅಮ್ಮ ಅಮ್ಮ, ನಿನ್ನ ಆಶೀರ್ವಾದ ಫಲಿಸ್ತಮ್ಮ, ನನ್ನ ಬಾಳಿನಲ್ಲೂ ಭಾಗ್ಯೋದಯವಾಯ್ತಮ್ಮ. ಅದಕ್ಕೆ ಶಾಮು, ರಾಮತೀರ್ಥರು ಒಂದು ಮಾತು ಹೇಳಿದ್ದಾರಪ್ಪ, ನಿನಗೆ ಯಾವುದಕ್ಕೆ ಅರ್ಹತೆ ಇದೆಯೋ ಅದು ನಿನ್ನನ್ನೇ ಹುಡುಕಿಕೊಂಡು ಬರುತ್ತೆ, ನೀನಾಗಿಯೇ ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಅಂತ. ಅಂತಹ ಮಹನೀಯರ ಮಾತೇ ಭಗವದ್ಗೀತೆಯಪ್ಪ. ನಿಜಮ್ಮ, ನನಗೆ ಸಿಕ್ಕಿರೋ ಕೀರ್ತಿಗೆಲ್ಲ ಆ ಸಾವುಕಾರ ಕಾರಣಮ್ಮ. ನಿಜ ಶಾಮು, ಇವತ್ತು ನೀನು ಈ ಸ್ಥಿತಿಗೆ ಬರಬೇಕಾದರೆ ಆ ಸಾಹುಕಾರರೇ ಕಾರಣ. ಆ ಸಾಹುಕಾರರೇ. ಅದು ಸರಿ ಶಾಮು, ಆ ಸಾಹುಕಾರರು ಈ ಕೇಸಿನಲ್ಲಿ ಬಿಡುಗಡೆ ಆಗೋ ಹಾಗೆ ಇಲ್ಲಮ್ಮ. ಹಾಗಲ್ಲ, ಬಿಡುಗಡೆ ಆಗೋದಿಕ್ಕೆ ಯಾವ ಪ್ರಯತ್ನನೂ ಮಾಡ್ಲಿಲ್ವೇ? ಬೇಕಾದಷ್ಟು ಪ್ರಯತ್ನ ಪಟ್ರಮ್ಮ. ಕಾನ್ಸ್ಟೇಬಲ್ ವೀರಪ್ಪನಿಂದ ಹಿಡಿದು ಕೇಂದ್ರದ ಕುರ್ಚಿ ಬಾಯಿ ಬಾಯಿ ಬಾಗಲು ಬಾಗಲಿಗೂ ತುರುಕಿದಾರಮ್ಮ. ಆದ್ರೆ ಈ ಶಾಮು ಸುಂದರ ಮುಂದೆ ಅವರ ಆಟ ಏನು ನಡೀಲಿಲ್ಲಮ್ಮ. ಒಂದು ವೇಳೆ ಬಿಡುಗಡೆ ಆಗ್ಲೇಬೇಕು ಅಂತ ನಾನು ಪ್ರಯತ್ನ ಪಟ್ರೆ? ಏನಮ್ಮ, ಅಂತ ಭ್ರಷ್ಟಾಚಾರದಿಂದ ಬಿಡುಗಡೆ ಆಗ್ಬೇಕು ಅಂತ ನೀನ್ ಅಪೇಕ್ಷೆ ಪಡ್ತೀಯ? ಒಂದು ವೇಳೆ ಪ್ರಯತ್ನ ಪಟ್ರೆ? ಅಲ್ಲಮ್ಮ, ನೀನೇ ಹೇಳ್ತಿದ್ದಲ್ಲ ಪ್ರಾಮಾಣಿಕನಾದ ಸರ್ಕಾರಿ ನೌಕರನಿಗೆ ನ್ಯಾಯವೇ ತಾಯಿ ಕರ್ತವ್ಯವೇ ತಂದೆ ಅಂತ. ನನ್ನ ಕರ್ತವ್ಯ ನಾನ್ ಮಾಡ್ತಿರೋದು ತಪ್ಪೇನಮ್ಮ? ಹಾಗಲ್ಲ ಶಾಮು, ಹಾಗಲ್ಲ. ಒಂದು ವೇಳೆ ಅವರು ಬೇರೆ ಯಾರು ಆಗಿರದೆ ನಿನಗೆ ಜನ್ಮ ಕೊಟ್ಟ ತಂದೆನೇ ಆಗಿದ್ರೆ? ಅಮ್ಮ, ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಆಗ್ಲಿ ಬಿಡಮ್ಮ, ಹಾಗೊಂದು ವೇಳೆ ಅವ್ರು ನನ್ನ ತಂದೆನೇ ಆಗಿದ್ರೆ ಈಗ ನಾನು ನಗ್ತಾ ನಗ್ತಾ ಮಾಡ್ತಾ ಇರೋ ಕರ್ತವ್ಯನ ಆಗ ಯಾರಿಗೂ ಅರ್ಥವಾಗದ ನೋವನ್ನ ನುಂಗ್ಕೊಂಡೇ ನನ್ನ ಕರ್ತವ್ಯ ಮಾಡ್ತೀನಿ ಅಮ್ಮ. ಯಾಕಮ್ಮ ಯಾಕಮ್ಮ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇದೀಯಾ? ನಾನ್ ಮಾಡ್ತಾ ಇರೋದು ತಪ್ಪೇನಮ್ಮ? ಮಾತಾಡಮ್ಮ, ಮಾತಾಡು. ಇನ್ನು ಮುಂದೆ ಮಾತನಾಡಬೇಕಾದವನ್ ನಾನು ಶ್ಯಾಮ್, ತಾಯಿ ಅಲ್ಲ, ಸಾಹುಕಾರ ಸಿರಿಯಪ್ಪನವರು. ಈ ಸಾಹುಕಾರ್ಕಿ ಬರೋದಕ್ಕಿಂತ ಮುಂಚೆನೇ ನಾನು ನಿನ್ನ ತಂದೆ ಶ್ಯಾಮ್. ಸಾಹುಕಾರ ಸಿರಿಯಪ್ಪ, ಖೋಟಾ ನೋಟಿನ ಕದೀಮ, ಈ ಸಬ್ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರನ ತಂದೆ. ಅಮ್ಮ, ಈ ವಿಚಾರ ಮೊದಲೇ ಯಾಕಮ್ಮ ಹೇಳಲಿಲ್ಲ ನೀನು? ಮೊದಲೇ ಹೇಳಿದ್ರೆ ಇವ್ರನ್ನ ಇಷ್ಟು ಮುಂದುವರಿಯೋಕೆ ನಾನು ಬಿಡ್ತಾ ಇರಲಿಲ್ಲಮ್ಮ. ಅಮ್ಮ, ಈಗ ನಾನು ಏನ್ ಮಾಡ್ಲಿ ಹೇಳಮ್ಮ, ಹೇಳಮ್ಮ. ತಿಳಿಸಿ ಪ್ರಯೋಜನವೇನಪ್ಪ? ನೀನು ಹುಟ್ಟೋಕ್ ಮುಂಚೆನೆ ಅಂದ್ರೆ 25 ವರ್ಷಗಳ ಹಿಂದೆ ನಿಮ್ಮ ತಂದೆ ನನ್ನ ದಾರಿಗೆ ತರಬೇಕು ಅಂತ ಎಷ್ಟೋ ಕಷ್ಟಪಟ್ಟೆ, ಆದರೆ ಅವ್ರ ದಾರಿಗೆ ಬರಲಿಲ್ಲ. ಇದು ಇಷ್ಟೇ ಹೀಗೆ ಅಂತ ಸುಮ್ಮನಾಗ್ಬಿಟ್ಟೆ. ಶಾಮು, ನಿನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಮಾಡಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತೇ? ಯಾಕೆ ಗೊತ್ತೇನಪ್ಪ? ನಿನ್ನ ತಂದೆ ಹಾಗೆ ನೀನು ಆಗಬಾರ್ದು ಅನ್ನೋದಕ್ಕೋಸ್ಕರವೇ. ತಾಯಿಯಂತೆ ಮಗ, ನೂಲಿನಂತೆ ಸೀರೆ ಅನ್ನೋ ಗಾದೆನ ನಿಜ ಮಾಡಿ ತೋರಿಸೋದಕ್ಕೋಸ್ಕರ ಇಷ್ಟು ವರ್ಷ ನಾನು ಬದುಕಿದ್ದೆ ಶಾಮು, ಬದುಕಿದ್ದೆಪ್ಪ. ತಿಳಿದುಕೋ ಮಂಗಳ, ನಿನ್ನ ಕೈ ಹಿಡಿದ ಪತಿ ಎಂಥವನೇ ಇರಲಿ, ನಾನು ನನ್ನ ಶಾಮುವಿಗೆ ಜನ್ಮ ಕೊಟ್ಟ ತಂದೆ, ತಿದ್ದಿಕೊಳ್ಳಲಾರದಂತಹ ತಪ್ಪು ಮಾಡಿದ ತಂದೆ ದಶರಥನ ಮಾತೆ ಶ್ರೀರಾಮನಿಗೆ ವೇದವಾಕ್ಯವಾಗಿತ್ತು. ತಂದೆಯ ಒಂದು ಕಣ್ಸನ್ನೆ ಮಾತ್ರಕ್ಕೆ ತಾಯಿಯ ತಲೆಯನ್ನೇ ನೆಲಕ್ಕುರುಳಿಸಿದ ಪರಶುರಾಮ. ಇಂಥ ಆದರ್ಶ ಪುತ್ರರ ದೇಶದಲ್ಲಿ ಹುಟ್ಟಿದ ನೀನು ನಿನ್ನ ತಂದೆಯ ಬಾಳನ್ನು ಹಾಳು ಮಾಡಬೇಡ ಶ್ಯಾಮ್. ಜೀವನದಲ್ಲಿ ತಂದೆ ತಾಯಿಗಳು ಒಮ್ಮೆ ಕಳೆದು ಹೋದರೆ ಮತ್ತೆ ಕೊಂಡು ತರುವ ಒಡವೆ ವಸ್ತುಗಳಲ್ಲಪ್ಪ ಶ್ಯಾಮ್. ಆದಷ್ಟು ನಿನ್ನ ತಂದೆಯನ್ನು ಉಳಿಸಿಕೊಳ್ಳೋ ಪ್ರಯತ್ನಕ್ಕೆ ಮನಸ್ಸು ಮಾಡಪ್ಪ. ಅಮ್ಮ, ಈಗ ನಾನು ಏನ್ ಮಾಡ್ಲಿ ಹೇಳಮ್ಮ? ಹೋಗಪ್ಪ ಹೋಗು, ನಿನ್ನ ಕರ್ತವ್ಯ ನೀನು ಮಾಡಿ ಹೋಗು ಶಾಮು, ಹೋಗು. ಅಮ್ಮ, ಮುಂದೆ ನಿನ್ನ ಬಾಳಿನ ಗತಿ ಏನಮ್ಮ? ಅಯ್ಯೋ ಹುಚ್ಚಪ್ಪ, ನನ್ನ ಜೀವನ ಕಲ್ಲಿನಲ್ಲಿ ಕಡೆದ ಹೂವು ಕಣು. ಹೂವು ಅಂತ ಮುಡಿಯೋ ಹಾಗಿಲ್ಲ, ಕಲ್ಲು ಅಂತ ಕಡೆಗಾಡಿಸೋ ಹಾಗಿಲ್ಲ ಶಾಮು. ಒಂದು ವೇಳೆ ನಿನ್ನ ತಂದೆಯಂತೆ ನಾನೇ ಭ್ರಷ್ಟಾಚಾರಿ ಆಗಿದ್ರೆ ಆಗ ನೀನೇನ್ ಮಾಡ್ತಿದ್ದೆ ಹೇಳು? ಏನ್ ಮಾಡ್ತಾ ಇದ್ದೆ? ತಾಯಿಯನ್ನು ಮಮಕಾರ ಬಿಟ್ಟು ತುಂಡು ತುಂಡಾಗಿ ಕತ್ತರಿಸಿ ಭಾರತ ದೇಶದ ಗಡಿಯಾಚೆ ಬಿಸಾಕ್ತಾ ಇದ್ದೆ. ಶಾಬಾಷ್ ಮಗನೇ, ಶಾಬಾಷ್. ನೀನು ಕಣೋ ನಿಜವಾದ ಮಗ. ದಂಡಿನಲ್ಲಿ ಸೋದರ ಮಾವ ಅನ್ನೋ ವಾತ್ಸಲ್ಯ ಬಿಟ್ಟು ನಿನ್ನ ಕರ್ತವ್ಯ ನೀನು ಮಾಡು. ಹೋಗಪ್ಪ ಹೋಗು. ಶ್ಯಾಮ್, ತಾಯಿಯ ಮಾತು ಮೀರಬೇಡ. ಪತಿತ ಪಾವನಿಯಾದ ಭಾರತ ಮಾತೆಯ ಸತ್ಪುತ್ರನಾಗುವ ಅವಕಾಶ ಕಳೆದುಕೊಳ್ಳಬೇಡ. ನಾನು ಮಹಾಪಾಪಿ,
ಪಾಪವನ್ನು ದೂಷಿಸು, ಪಾಪಿಯನ್ನು ಕರುಣೆಯಿಂದ ನೋಡು. ನೀನು ಸಬ್ ಇನ್ಸ್ಪೆಕ್ಟರ್ನಾಗಿ ಅಲ್ಲಪ್ಪ, ನನ್ನ ಮಗನಾಗಿ. ನಾನು ಈ ಮನೆ ಹೊಸಲು ದಾಟೋದಕ್ಕಿಂತ ಮುಂಚೆ ಒಂದೇ ಒಂದು ಸಲ ಅಪ್ಪ ಅಂತ ಅಪ್ಪಿಕೋ ಶ್ಯಾಮ್. ಅಪ್ಪ ಶ್ಯಾಮ್, ಅಪ್ಪ ಶ್ಯಾಮ್, ಅಪ್ಪ. ಸರ್ ಸಾಕಾರ್ ಸಿರಿಯಪ್ಪನವ್ರ ಅರೆಸ್ಟ್ ವಾರಂಟು ಸರ್.